ಬಾಲ್ಯ ನೆನಪೇ ಹಂಗೆ. ಆಗಿನ ನಮ್ಮ ಜೀವನ ಅತ್ಯಂತ ಖುಷಿಯ ಜೀವನ ಅದು. ಬಹಳ ಮುಕ್ತ ವಾತಾವರಣ ಇತ್ತು. ಶಿಸ್ತು ಅಂತ ಹೇಳಿದ್ರೆ ಶಿಸ್ತು ನಾವೆಲ್ಲಿ ಕೂಡ ಬಲವಂತದ ಮಾರ್ಗಸ್ನಾನ ಆಗ್ತಾ ಇರಲಿಲ್ಲ. ಯಕ್ಷಗಾನ ನಮ್ಗಂತ ಹೇಳಿದ್ರೆ ಅವ್ರ ಆ ವೇಷಧಾರಿ ಕಂಡ್ರೆ ನಮ್ಗೆ ಏನೋ ಒಂದು ಇವರದ್ದು ಬೇರೆ ಲೋಕದ ಬಂದಾರ ಅಂತೇಳಿ. ಎಲ್ಲಿವರೆಗೆ ನಾನು ಆಟದ ಹುಚ್ಚು ಬಡಿತು ಮನಸ್ಸಿಗೆ ಬಂತ ಅಂತ ಹೇಳಿದ್ರೆ ಕಡೆ ಕಡೆಗೆ ಅಮ್ಮ ಬೈತಾ ಇದ್ರು, ನೀನು ಬರೀ ಆಟ ನೋಡ್ತಾ ಇದೆಯಲ್ಲ, ಮರೆ ಮಾರ್ಕ್ ಅಂತ ಇರಲಿಲ್ಲ ಆ ಕಾಲಕ್ಕೆ. ಒಂದು ದಿವಸ ನನಗೆ ಆಟಕ್ಕೆ ಬಿಡಲೇ ಇಲ್ಲ, ಹೋಗ್ಲಿಕ್ಕಿಲ್ಲ. ನಾನು ಕಂಡೆ 10 ಗಂಟೆ ಗೊತ್ತಾಗಲಿಲ್ಲ, ಬಾಗಿಲು ತಗೊಂಡು ಸೀದಾ ಹೋಗ್ತಾ ಇದ್ದದ್ದು ಆಟಕ್ಕೆ. ಕಡೆ ಬೆಳಿಗ್ಗೆ ಬರೋ ಅಪ್ಪ ಕಾಯ್ತಾ ಇದ್ರು, ಒಂದು ಬಿಟ್ಟರು ಸಾರಿ ಬಿಟ್ಟರು. SLC ಗಮ್ಮತ್ತು ನಂದು. ಅಂತೂ ನಾನು ಲಾಸ್ಟ್ ಮೂಮೆಂಟ್ ಒಂದು ಒದ್ದಾಡಿ SLC ಪಾಸ್. SLC ಇಟ್ಸ್ ಎ ಟರ್ನಿಂಗ್ ಪಾಯಿಂಟ್. ನಾನು ಆಮೇಲೆ ವಾಪಸ್ ನೋಡಿದ್ದಿಲ್ಲ. ಇಲ್ಲಿ ದರ್ಶನ ಪಡೆ ಅಂತ ಇತ್ತು, ಚುಣ್ಣ ಅಂತ ಇತ್ತು, ಮೇರೆ ಜನಾಂಗದ ಕೋಲು ಒಯ್ಯುವರು ಅಂತ ಇದ್ದರು, ಆಮೇಲೆ ಉಪ್ಪಾರ ಚಿಕ್ಕಮೇಳ ಅಂತ ಇತ್ತು. ಇದೆಲ್ಲ ಬರ್ತಿತ್ತು ಸರ್ ಮೊದಲು ನಮ್ಮೂರಿಗೆ ಬರ್ತಿತ್ತು, ಈಗದು ಯಾವುದು ಬರೋದಿಲ್ಲ. ಹೂವಿನ ಕೋಲು ಒಂದಿದೆ ಸರ್, ವ್ಯಕ್ತಿತ್ವ ವಿಕಸನವನ್ನು ಈಗ ನಿಮ್ಮ ಏನು ಮಾತಾಡ್ತಾ ಇದೆಯಾ ಅದಕ್ಕೊಂದು ಒಳ್ಳೆಯ ಚೌಕಟ್ಟನ್ನು, ಒಂದು ನುಡಿಕಟ್ಟನ್ನು, ಒಂದು ಹೊಸ ಭಾಷೆಯನ್ನು ನನಗೆ JC ಕೊಡ್ತು. ಸುಗಂಧಿಯಲ್ಲಿ ಏನೇನು ಹೇಳಿಕೊಟ್ಟಿದ್ದಂತೆ ಮುಖ್ಯವಾಗಿ ಕಾರಂತರು ಸತ್ತಿಲ್ಲ. ಆ ಚಿತ್ರದಲ್ಲಿ ಇಲ್ಲಿ ಉದ್ದಕ್ಕೂ ಕೂಡ ಕಾರಂತರು ನಮಗೆ ಅಲ್ಲಿ ಕಾಣಿಸ್ಕೊಳ್ತಾರೆ, ಅವರ ಪ್ರತಿಮೆಗಳು ಕಾಣಿಸ್ಕೊಳ್ತೇವೆ, ಆ ಮಗುವಿಗೆ ಕಾರಂತರು ಕಾಣಿಸ್ಕೊಳ್ತಾರೆ. ನಾವು ಇವತ್ತು ಏನು ಹೇಳಿ ಕೊಟ್ಟಿದ್ದೀವಿ ಸಿನಿಮಾದ ಮಾಧ್ಯಮದ ಮೂಲಕ, ಬರೀ ಶಿಕ್ಷಣವೆಂದರೆ ಬರೀ ಓದು ಬರ ಅಲ್ಲ, ಅದರ ಆಚೆ ತುಂಬ ಬೆಳಿಲಿಕ್ಕೆ ಅವಕಾಶ ಇದೆ. ಮತ್ತೇನು ಇವತ್ತು ಹೊಸ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ, ಅದಕ್ಕೆ ಅನುಗುಣವಾಗಿ ಕೂಡ ಇವತ್ತು ಇದೆ. ಬರೀ ಓಬಲೆ ಅಲ್ಲ, ಓದೋದು ಬರೆಯೋದು ಲೆಕ್ಕ ಹಾಕೋದಲ್ಲ, ಅದರ ನಂತರದ ಬದುಕು ಹಸನಾಗಲಿ ಬೇಕಾದರೆ ಒಳ್ಳೆಯ ವಿಷಯಗಳಿವೆ ಅಂತೇಳಿ ಈ ಸಿನಿಮಾ ಹೇಳ್ತದೆ ಸರ್. ನಮಸ್ಕಾರ ವೀಕ್ಷಕರೇ, kundapra.com ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಸಾಹಿತಿ, ಸಂಘಟಕ, ಖ್ಯಾತ ವಾಗ್ಮಿಗಳು ಆಗಿರುವಂತಹ ಶ್ರೀ ನರೇಂದ್ರ ಕುಮಾರ್ ಕೋಟಾ ಅವರು. ನರೇಂದ್ರ ಕುಮಾರ್ ಕೋಟಾ ಅವರು ತನ್ನ ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೂ ವಾಕ್ಪಟುತ್ವದ ಮೂಲಕ ಕರಾವಳಿಯ ಜಿಲ್ಲೆಗಳಲ್ಲಿ ಗುರುತಿಸಿಕೊಂಡವರು. ಅವರ ಬದುಕಿನ ಪಯಣ ಹಾಗೂ ಅವರೇ ನಿರ್ಮಿಸಿರುವಂತಹ ಸುಗಂಧಿ ಸಿನಿಮಾದ ಯಾನ, ಈ ಎಲ್ಲದರ ಬಗ್ಗೆ ಒಂದಿಷ್ಟು ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ, kundapra.com ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ತಮ್ಮನ್ನು ಬಹುಮುಖಿ ವ್ಯಕ್ತಿತ್ವದ ನರೇಂದ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನನಗನ್ಸುತ್ತೆ. ಸಾಹಿತ್ಯ ಕ್ಷೇತ್ರದಲ್ಲಿದ್ದೀರಿ, ಸಂಘಟನೆಯಲ್ಲಿದ್ದೀರಿ, ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಇದಕ್ಕೆ ಸಿನಿಮಾ ನಿರ್ಮಾಣವೂ ಕೂಡ ಮಾಡಿದ್ದೀರಿ. ವಿಶೇಷವಾಗಿ ನೀವು ಮೂಲತಃ ಶಿಕ್ಷಕರು, ಇಷ್ಟೆಲ್ಲ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಒಂದು ವ್ಯಕ್ತಿತ್ವವಾಗಿ ನಿಂತಿದ್ದೀರಿ, ಈ ಹೊತ್ತಿನಲ್ಲಿ ನಿಮಗೆ ಏನು ಅನಿಸುತ್ತೆ ಸರ್? ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ, ಇಷ್ಟು ಬೇರೆ ಬೇರೆ ಫೀಲ್ಡಲ್ಲೆಲ್ಲ ಇದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಆಶ್ಚರ್ಯ ಆಗುತ್ತೆ. ಕೆಲವೊಮ್ಮೆ ಒತ್ತಡ ಆಗುತ್ತೆ, ಎಲ್ಲೋ ಕೆಲವೊಮ್ಮೆ ಇದು ಮುಗಿಸೋಣ ಸಾಕು ಅಂತ ಅನಿಸ್ತದೆ. ಮತ್ತೆಲ್ಲೋ ಒಂದು ಕಡೆ ಇಷ್ಟು ಜನ ನಿಮ್ಮ ಹಾಗಿನವರು ಸ್ಫೂರ್ತಿ ಮಾತಾಡಿದಾಗ, ಒಂದಿಷ್ಟು ಜನ ಒಳ್ಳೆಯದಾಗಿದೆ ಕಾರ್ಯಕ್ರಮ, ಈ ಕಾರ್ಯಕ್ರಮ ಇರಬೇಕು ಮಾಡಬೇಕು ಅಂತ ಅಂದ್ಕೊಂಡಾಗ ಮತ್ತೊಂದಿಷ್ಟು ಜೋಶಿಂದ ಆವೇಶದಿಂದ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಒಂಥರ ಖುಷಿ ಇದೆ. ಅದು ಆಮೇಲೆ ಆ ಕಾರ್ಯಕ್ರಮ ಮುಗಿದಾಗ ಕೇಳುವ ಮಾತಿನಿಂದ ತುಂಬ ಖುಷಿಯಾಗುತ್ತೆ, ನಮಗೊಂದು ಸ್ವಪ್ರೇರಣೆ ಬರ್ತದೆ, ಹಾಗಾಗಿ ಸಂತೋಷ, ಒಂಥರ ಖುಷಿ, ನೆಮ್ಮದಿ. ಕೋಟಾ ಊರು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಶಿವರಾಮ್ ಕಾರಂತರವ್ರ ಹೆಸರು ಇರ್ಬೋದು, ಹಾಗೆ ಕೋಟಾ ಸರ್ನೇಮ್ ಇಟ್ಟುಕೊಂಡಂಥ ಭಾಳಷ್ಟು ಒಂದಿಷ್ಟು ಹೆಸರುಗಳು ಪ್ರಮುಖವಾಗಿ ಕೇಳಿಬರುತ್ತೆ. ಅದರಲ್ಲಿ ನರೇಂದ್ರ ಕುಮಾರ್ ಕೋಟಾ ಅವ್ರ ಹೆಸರು ಒಂದಿದೆ ಅಂತ ಹೇಳುವುದು ಅಂದರೆ ಗುರುತಿಸಬಹುದಾದಂಥ ಒಂದು ಹೆಸರು ಅಂತೇಳಿ. ಹಾಗಾಗಿ ನರೇಂದ್ರ ಕುಮಾರ್ ಅವರ ಬಾಲ್ಯ ದಿನಗಳು ಹೇಗಿತ್ತು, ಅವರ ಶಿಕ್ಷಣ ಇರ್ಬೋದು, ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ. ನಂದು ಆರಂಭದ ಶಿಕ್ಷಣ ಕಲ್ಯಾಣಪುರದಲ್ಲಿ, ಕಲ್ಯಾಣಪುರ ಸರ್ಕಾರಿ ಪ್ರಾಥಮಿಕ ಶಾಲೆ, ಅದನ್ನು ಬೋರ್ಡ್ ಶಾಲೆ ಅಂತ ಕರೀತಾರೆ. ಈಗ ಆ ಶಾಲೆ ಕಲ್ಯಾಣಪುರದಲ್ಲಿ ಇಲ್ಲ, ಅದು ನೇಜರಿಗೆ ಹೋಯ್ತು ಈಗ. ಅದರಲ್ಲಿ ಮಕ್ಕಳಿಲ್ಲದೆ ಈಗ ಯಾರು ಬರ್ತಿಲ್ಲಲ್ಲ ಶಾಲೆಗೆ, ಹಾಗೆ ನೇಜರಲ್ಲಿದೆ. ಅಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೆ ಅಲ್ಲಿ ಆಯಿತು. ಆಮೇಲೆ ಹೈಸ್ಕೂಲ್ ಶಿಕ್ಷಣ 8ರಿಂದ 8, 9, 10 ಸರ್ಕಾರಿ ಪ್ರೌಢಶಾಲೆ ಮಣೂರು ಪಡುಕೆರೆ. ಇವತ್ತು ದೊಡ್ಡ ಶಿಕ್ಷಣ ಒಂದು ಸಮುಚ್ಚನ ಕಾಣ್ತೀವಿ ಮಣೂರು ಪಡುಕೆರೆಯಲ್ಲಿ. ಆ ಶಾಲೆಯ ಮೊದಲ ವಿದ್ಯಾರ್ಥಿ ನಾನು. ಆಮೇಲೆ PUC ವಿವೇಕ ಪದವಿ ಪೂರ್ವ ಕಾಲೇಜು, ಡಿಗ್ರಿ ಬಂಡಸ್ ಕಾಲೇಜು ಕುಂದಾಪುರ, BEd ಡಾಕ್ಟರ್ TMPA ಶಿಕ್ಷಣ ಮಹಾವಿದ್ಯಾಲಯ, ಆಮೇಲೆ ಕನ್ನಡ MAವನ್ನು ಕರ್ನಾಟಕ ವಿಷಯದಲ್ಲಿ ಮುಕ್ತದಲ್ಲಿ ಮಾಡಿಕೊಂಡೆ. ನನಗೆ ಬಾಲ್ಯ ಅಂದ ಕೂಡಲೇ ನನಗೆ ತುಂಬ ಬಾಲ್ಯ ನೆನಪೇ ಹಾಗೆ ಇವತ್ತು ನೆನಪಡೋದು ತುಂಬ ನನಗೆ ಎಲ್ರಿಗೂ ಅಷ್ಟು ಖುಷಿ ಆಗ್ತದೆ. ಆಗಿನ ನಮ್ಮ ಜೀವನ ಅತ್ಯಂತ ಖುಷಿಯ ಜೀವನ ಅದು. ಅಂದರೆ ಭಾಳ ನಿರ್ಬಂಧತೆ ಇತ್ತು, ಭಾಳ ಮುಕ್ತ ವಾತಾವರಣ ಇತ್ತು. ಒಂದು ಶಿಸ್ತು ಅಂತ ಹೇಳಿದ್ರೆ ಶಿಸ್ತು ನಾವೆಲ್ಲಿ ಕೂಡ ಬಲವಂತದ ಮಾರ್ಗಸ್ನಾನ ಆಗ್ತಾ ಇರಲಿಲ್ಲ. ದೊಡ್ಡ ಕುಟುಂಬ ನಮ್ಮದು, ಎಲ್ಲ ಒಟ್ಟಿಗಿದ್ವಿ. ಒಂದು ಸಂಜೆ ಆಗುವಾಗ ಭಜನೆ ಮಾಡುವಾಗ ಅಥವಾ ಒಂದು ಕಬಡ್ಡಿ ಆಡುವಾಗ, ಮರಕೋತಿ ಆಡುವಾಗ ಒಂದು 15 ಜನ ನಾವೇ ಇದ್ವಿ.
ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಒಟ್ಟಿಗೆ ಒಟ್ಟಿಗಿದ್ದಂಥದ್ದು ಕುಟುಂಬ ಅದು. ಭಾಳ ಖುಷಿ ಅಂದರೆ ನಮಗೆ ದೊಡ್ಡಪ್ಪ ಹೊಡಿಬೋದಾಗಿತ್ತು, ಅಥವಾ ನಾವು ಮಗ್ಗಿ ಹೇಳಿದ್ರೆ ದೊಡ್ಡಪ್ಪ ಕೋಲ್ ತಗೊಂಡೆಲ್ಲ ಬಡಬಡ ಬಡಿತಾ ಇದ್ರು. ಆಮೇಲೆ ಹಬ್ಬ ಬಂದಾಗ ಎಲ್ರಿಗೂ ಎಲ್ಲರೂ ವಸ್ತು ತಂದು ಕೊಡ್ತಾ ಇದ್ರು, ಒಂದು ಒಂದೊಂದು ರೂಪಾಯಿ ಜಾತ್ರೆ ಬಂದಾಗ ಒಂದೊಂದು ರೂಪಾಯಿ ಕೊಡ್ತಾ ಇದ್ರು. ಅಂದರೆ ಒಂದು ಸಾಮರಸ್ಯದ ಕುಟುಂಬ, ಒಂದು ಕೂಡು ಕುಟುಂಬದಲ್ಲಿ ನನ್ನ ಬಾಲ್ಯ ಕಳೆಯಿತು. ತದನಂತರ ನಾನು ಈ ಕಲ್ಯಾಣಪುರ ಶಾಲೆಗೆ ಸೇರಿದ ಮೇಲೆ ನಾನು ಅತ್ಯಂತ ದೊಡ್ಡ ವಿದ್ಯಾರ್ಥಿ. ನಾನು ಎಷ್ಟು ದೊಡ್ಡ ಅಂತೇಳಿದ್ರೆ ನನಗೆ ಯಾವಾಗಲೂ ನನಗೆ ಮಾಸ್ಟರ್ ನೆನಪುಂಟು, ಪಪ್ಪ ಡೋಲ್ ಗುದ್ದಕ್ಕೆ ಹೋಗು ಅಂತೇಳಿ. ಭಾಳ ದೊಡ್ಡ ಇದೆ ಅಂದರೆ ಸ್ವಲ್ಪ ಈ ಶಿಕ್ಷಣದಲ್ಲಿ ನನಗೆ ಆಸಕ್ತಿ ಭಾಳ ಕಡಿಮೆ ಇತ್ತು. ಈ ಇತರ ಚಟುವಟಿಕೆಯಲ್ಲಿ ಅಲ್ಲಿ ಮಾಡೆಲ್ ಕ್ಲಾಸ್ ಅಂತ ಆಗ್ತಾ ಇತ್ತು, ನೀತಿ ತರಗತಿ ತರಗತಿ ಆಗ್ತಾ ಇತ್ತು. ನನಗಲ್ಲಿ ಏನಾದರೂ ಒಂದು ಪಾತ್ರ ಮಾಡೋದು, ಒಂದು ಭಾಷಣ ಓದೋದು, ಆಮೇಲೆ ಒಂದು ರಸವಾರ್ತೆ ಓದೋದು. ರಸವಾರ್ತೆ ಅಂದರೆ ಭಯಂಕರ ಆಗ ಅಂದರೆ ರಸವಾರ್ತೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗೋದು ಅಂತ ಹೇಳಿದ್ರೆ ಆನೆಗೂ ಮತ್ತು ಮೀನು ತರುವ ಲಾರಿಗೂ ಆಕ್ಸಿಡೆಂಟ್ ಆಯಿತು. ಆಗ ಲಾರಿ ಆಸ್ಪತ್ರೆಯಲ್ಲಿದೆ, ಆನೆ ಗ್ಯಾರೇಜಲ್ಲಿದೆ, ಇದೊಂಥರ ಆಗ ಎಲ್ಲ ಕಿಟಿ 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 ನಗಾಡೋದು. ಅಂದರೆ ನಮಗೊಂದ್ರೆ ಈ ನನ್ನ ಈ ರಸವಾರ್ತೆಯಿಂದ ಎಲ್ಲ ನಗಾಡ್ತಾರೆ ಹಿಂಗಿಂದೆ. ಆಗ ರಸವಾರ್ತೆ ಓದುವಂಥ ಹುಚ್ಚು, ಅದನ್ನ ಏನೆಲ್ಲೋ ಮಾಡಿ ಎಂತೆಲ್ಲ ತಿದ್ದುಪಡಿ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾನು ಮಾರ್ ಕ್ಲಾಸಲ್ಲಿ ಓದ್ತಾ ಇದ್ದೆ. ಅಂದರೆ ಎಲ್ಲರೂ ಅಯ್ಯ ಲೈಕ್ ಇತ್ತು ಮಾರೆ, ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಏನೋ ಚೆನ್ನಾಗಿದೆ ಒಳ್ಳೇದಿದೆ ಒಳ್ಳೇದಿದೆ ಹೀಗೆ. ಆಮೇಲೆ ನಿಧಾನವಾಗಿ ಸಣ್ಣ ಸಣ್ಣ ಈ ಸ್ಕಿಟ್ಟು ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ. ಪ್ರೈಮರಿಯಲ್ಲಿ ಛದ್ಮವೇಷದಲ್ಲಿ ವೇಷ ಹಾಕೋ ಶುರು ಮಾಡಿದೆ. ಆಮೇಲೆ ಅಲ್ಲೇನೇ ಸ್ವಲ್ಪ ಒಂದು ಒಳ್ಳೆಯ ತಂದೆಯ ಕೃಷಿ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದರು, ಹಾಗಾಗಿ ಸ್ವಲ್ಪ ಒಂದು ಪ್ರಭಾವ ತಂದೆಯ ಪ್ರಭಾವ ಆ ಶಾಲೆ ಮೇಲೆ ಇತ್ತಂತ ನನಗೆ ಅನಿಸೋದು. ಈಗ ನನಗೆ ಸ್ವಲ್ಪ ಹೆಚ್ಚು ಫೋಕಸ್ ಕೊಡ್ತಾ ಇದ್ರು, ಗ್ರಾಮ ಸೇವಕರು ಮಗ ಅಂತೇಳಿ ಸ್ವಲ್ಪ ಫೋಕಸ್ ಜಾಸ್ತಿ ಕೊಡ್ತಿದ್ರು. ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆ ಆಗ್ತಾ ಇತ್ತು. ಆ ಕಾಲದಲ್ಲಿ ಶಾರದಾ ಪೂಜೆಯಲ್ಲಿ ಎಲ್ಲರೂ ಕೂತ್ಕೊಂಡು ಶಾರದಾ ಧರ್ಮ ಭೇದ ಇರಲಿಲ್ಲ, ಯಾಕಂದ್ರೆ ಮುಕ್ಕಾಲು ಭಾಗ ಕ್ರೈಸ್ತರ ಇದ್ರು ಆ ಶಾಲೆಯಲ್ಲಿ, ಬೋಧ ಶಾಲೆಯಲ್ಲಿ ಎಲ್ಲರೂ ಕೂತ್ಕೊಂಡು ಪೂಜೆ ಭಜನೆ ಮಾಡೋದು. ಆಮೇಲೆ ಪ್ರಸಾದ, ಅದು ಅವಲಕ್ಕಿ ಪ್ರಸಾದ ಅಂದರೆ ಭಾಳ ನಮಗೆ ಸಿಗುವುದಿಲ್ಲ ಆಗ ಅವಲಕ್ಕಿ, ಅದಕ್ಕೋಸ್ಕರ ಹಾತವರೆದು ಕೂತ್ಕೊಳ್ಳುವಂಥದ್ದು. ಅಲ್ಲಿ ಎಲ್ಲರೂ ಕೂಡ ಭಾಳ ಒಟ್ಟಾಗಿದ್ವಿ ನಾವು, ಕ್ರೈಸ್ತರಾಗಿರಲಿ ಇದಂತ ಅವ್ರ ಅಚ್ಚ ಕ್ರಿಸ್ಮಸ್ ಬಂದಾಗ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಗರ್ದನ ಕೋಟೆ ಅಂತ ಮಾಡಿದ್ವಿ ನಾವೆಲ್ಲ ಸೇರಿ, ಎಲ್ಲ ಸ್ನೇಹಿತರೆಲ್ಲ ಸೇರಿ ನಾವು ಮಾಡ್ತಾ ಇದ್ವಿ. ಆಮೇಲೆ ಚೌತಿ ಬಂದಾಗ ಏನಂತೇಳಿದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಈ ಜೆ ಎಸ್ ಬಿ ಮನೆಯಲ್ಲಿ ಮಾತ್ರ ಗಣಪತಿ ಇಡೋದು ಕಲ್ಯಾಣಪುರದಲ್ಲಿ. ನಮಗೊಂದು ಏನು ಹೇಳಿದ್ರೆ 21 ಗಣಪತಿ ನೋಡಬೇಕಂತೇಳಿ ಬೆಳಗ್ಗೆ ಮನೆಯಿಂದ ಹೊರಡ್ತಿದ್ವಿ. ಒಂದು 23 ಜನ ಒಟ್ಟಿಗೆ ಹೊರಡೋದು, ಎಲ್ಲರ ಮನೆಗೆ ಹೋಗಿ ಲೆಕ್ಕ ಮಾಡೋದು ಎಷ್ಟು ಗಣಪತಿ ಆಯಿತು. ಮತ್ತು ಅಲ್ಲಿ ವಿಶೇಷ ಏನಂತೇಳಿದ್ರೆ ಅವರ ಮನೆಗೆ ಹೋದಾಗೆಲ್ಲ ನಮಗೆ ಕಾಯಿ ಕಡಿಯಲ್ಲಿ ಇದು ಪಂಚಗಜ್ಜೆ ಹಾಕಿ ಕೊಡ್ತಾಯಿದ್ರು. ಅದು ನಮಗೆ ಭಯಂಕರ ಖುಷಿ. ಮತ್ತು ಆ ಕಾಯಿಯನ್ನು ಬಡಿದು ಪೀಸ್ ಮಾಡಿ ತಿನ್ನೋದು. ಆಗ ಕಾಯಿ ಭಾಳ ಅಪೂರ್ವವಾದ ವಸ್ತು, ಕಾಯಿ ಎಲ್ಲರ ಮನೆಯಲ್ಲಿ ಕೊಡ್ತಾ ಇರಲಿಲ್ಲ, ಕೆಲವರ ಮನೆಯಲ್ಲಿ ಮಾತ್ರ ಕಾಯಿಯನ್ನು ಕೊಡ್ತಾಯಿದ್ರು. ಆ ಕಾಯಿ ತಂದು ಲಾಸ್ಟಿಗೆಲ್ಲ ಒಟ್ಟಾಗಿ ಅಲ್ಲಿ ಒಂದು ಕಾಶಿಮಠ ಅಂತಿದೆ, ಅಲ್ಲೆಲ್ಲ ಸೇರಿಕೊಂಡು ತಿಂದು ಸಂಜೆ ಆಗುವಾಗ ಮನೆಗೆ ಬರೋದು. ಮತ್ತು ಅಲ್ಲಿ ಆಟ, ಯಕ್ಷಗಾನನ ಆಟದ ನಾನು ಕಂಡಿದ್ದು, ಈ ಎತ್ತಿನ ಗಾಡಿಯಲ್ಲಿ ಎಲ್ಲ ಐಟಮ್ ಬರ್ತಾ ಇತ್ತು. ಎಲ್ಲ ಯಕ್ಷಗಾನ ಸಂಬಂಧಪಟ್ಟ ದೊಡ್ಡ ಅದು ಇದ್ರು ಬಿದಿರಿದ್ದ ಒಂದು ಪೆಟ್ಟಿಗೆ ಪೆಟ್ಟಿಗೆ ಇತ್ತು, ಅದರಲ್ಲಿ ಬರ್ತಾ ಇತ್ತು. ಅಲ್ಲೊಂದು ಅಶೋಕ್ ಭಟ್ರು ಅಂತ ಒಬ್ಬ ಭಟ್ರಿದ್ರು, ಅವರು ಮನೆಗೆ ಹೋಗಿದ್ದು. ಅಲ್ಲಿರುವ ಹುಡುಗ ಅಶೋಕ್ ಭಟ್ರು ನಾವು ಒಟ್ಟಿಗೆ ಕಲಿಯೋರು. ಅವ ಹೇಳ್ತಾ ಇದ್ದ ಇವತ್ತು ಆಟದವರು ಬಂದಿದ್ದಾರೆ. ಆಗ ಅದು ಮೈಕ್ರಿಗೆ ಅಂತ ಇರಲಿಲ್ಲ ಸರ್, ಗೊತ್ತಾಗೋದಿಲ್ಲ ವಿಷಯ ಗೊತ್ತಾಗೋದಿಲ್ಲ. ಇವತ್ತು ನೇಜರಲ್ಲಿ ಆಟ ಇರಬೇಕು ಮಾರಾಯ, ನಮ್ಮ ಮನೆಯಿಂದ ಊಟ ಉಂಟು ಇವತ್ತು. ಈಗ ಮೇಳದವ್ರು ಬಂತು ಹೇಳಿದ್ದಾರೆ, ಮೇಳದವರು ನೋಡ್ಲಿಕ್ಕೆ ಹೋಗೋದು. ಅವರಲ್ಲೇ ಬಂದು ಇರ್ತಾ ಇದ್ರು, ಅವ್ರ ಮನೇಲಿ ಇರ್ತಾ ಇದ್ರು. ಈ ಯಕ್ಷಗಾನ ನಮ್ಗೆ ಅಂತ ಹೇಳಿದ್ರೆ ಅವ್ರ ಆ ವೇಷಧಾರಿ ಕಂಡ್ರೆ ನಮ್ಗೆ ಏನೋ ಒಂದು ಇವರದ್ದು ಬೇರೆ ಲೋಕದ ಬಂದಾರೆ ಅಂತೇಳಿ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಕೂತ್ಕೊಳ್ಳೋದು. ಕೆಲವೊಮ್ಮೆ ಬಿಡಿ ತಲೆ ಕೇಳ್ತಾರೆ, ನಮಗೆ ಅದು ದೊಡ್ಡ ಸಂಭ್ರಮ ಖುಷಿ. ಅದು ಬಿಡಿ ತಂದವರಿಗೂ ಬಿಡಿ ತಂದು ಕೊಡೋದು, ಆಮೇಲೆ ಚಹಾ ತಲೆ ಹೊರಗೆ ಚಹಾ ಬರ್ತಾ ಇತ್ತು, ಚಹಾ ತಂದು ಹೇಳೋದು, ಅದೆಲ್ಲ ತಗೊಂಡು ಅವ್ರಿಗೆ ಕೊಡೋದು ಅಂದರೆ ಒಂದು ಖುಷಿ. ಅಂದರೆ ಆ ಒಂದು ಏನೋ ನಮಗೆ ಒಂದು ಸಂಭ್ರಮ, ಏನೋ ಒಂದು ಖುಷಿ. ಎಲ್ಲಿವರೆಗೆ ನಾನು ಆಟದ ಹುಚ್ಚು ಬಡಿತು ಮನಸ್ಸಿಗೆ ಬಂತು ಅಂತ ಹೇಳಿದ್ರೆ ಕಡೆ ಕಡೆಗೆ ಅಮ್ಮ ಬೈತಾ ಇದ್ರು, ನೀನು ಬರೀ ಆಟ ನೋಡ್ತಾ ಇದೆಯಲ್ಲ ಮರೆ, ಮಾರ್ಕ್ ಅಂತ ಇರಲಿಲ್ಲ ಆ ಕಾಲಕ್ಕೆ. ಒಂದು ದಿವಸ ನನಗೆ ಆಟಕ್ಕೆ ಬಿಡಲೇ ಇಲ್ಲ, ಹೋಗ್ಲಿಕ್ಕಿಲ್ಲ. ನಾನು ಕಂಡೆ 10 ಗೊತ್ತಾಗಲಿಲ್ಲ, ಬಾಗಿಲು ತಗೊಂಡು ಸೀದಾ ಹೋಗ್ತಾ ಇದ್ದದ್ದು ಆಟಕ್ಕೆ. ಕಡೆ ಬೆಳಿಗ್ಗೆ ಬರೋ ಅಪ್ಪ ಕಾಯ್ತಾ ಇದ್ರು, ಒಂದು ಬಿಟ್ಟರು ಸಾರಿ ಬಿಟ್ಟರು ಎಂತ ಎಲ್ಲಿ ಹೋದ ಹೇಳಿ ಕೇಳಿದೆ ಹೋದದ್ದ ಅಂತೇಳಿ ಕಡೆ ಅದು ಒಂದು ನನಗೆ ನೆನಪಾಗುವಂಥದ್ದು. ಆಮೇಲೆ ಭಜನೆ, ನಗರ ಭಜನೆ ಅಂತ ಇತ್ತು. ನಾವು ಭಜನೆಗೆ ಯಾಕೆ ಹೋಗೋದು ಅಂತ ಹೇಳಿದ್ರೆ ಭಜನೆಯ ಮನೆ ಮನೆಗೆ ಹೋದಾಗ ಪಂಚಗಜ್ಜೆ ಕೊಡ್ತಾರೆ. ಯಾಕೆಂದರೆ ನಮಗೆ ಆಗ ಅವಲಕ್ಕಿ ಎಲ್ಲ ಇರಲಿಲ್ಲ ಸರ್,
ಅವಲಕ್ಕಿ ತಿನ್ನುವ ಭಾಗ್ಯ ಇರಲಿಲ್ಲ, ಪಾಯಸದ ಭಾಗ್ಯ ಇರಲಿಲ್ಲ. ಆಮೇಲೆ ಈ ದೋಸೆ ಕಡುಬು ಎಲ್ಲ ಯಾವತ್ತೋ ಅಪರೂಪಕ್ಕೊಮ್ಮೆ ನಾವು ಕಂಡಂಥ ವಸ್ತು. ಆಮೇಲೆ ಅಲ್ಲಿ ಒಂದು ಅಗಸನ ಕೆರೆ ಅಂತಿದೆ, ನಮಗೊಂದು ಕೆಲಸ ಇತ್ತು, ಶಾಲೆಯಿಂದ ಬಂದ ಕೂಡಲೇ ಅಗಸನ ಕೆರೆಗೆ ಒಂದು ಸುತ್ತು ಬರಬೇಕು. ಯಾಕೆ ಸುತ್ತು ಬರೋದು ಅಂತ ಹೇಳಿದರೆ, ಅಗಸನ ಕೆರೆಯಲ್ಲಿ ದನ ಎಲ್ಲ ಕಟ್ತಾರೆ, ಅಲ್ಲಿ ಸಗಣಿ ಗೋರಬೇಕು. ಸಗಣಿ ತಂದ ಮೇಲೆ ನಾವು ಆಗ ಅದಕ್ಕೆ ನಮ್ಮ ಅಮ್ಮ ಸಗಣಿಗೆ ಮತ್ತು ಈ ಮರದ ಹೊಟ್ಟೆಲ್ಲ ಹಾಕಿ ಭರಣಿ ಅಂತ ಹೇಳ್ತಾ ಇದ್ರು, ಅದನ್ನು ಗೋಡೆಗೆ ಅಣಿಸ್ತಾ ಇದ್ರು. ಅದರಲ್ಲಿ ಉರುವಲು, ನಮಗೆ ಉರುವಲು ಉರುವಲು ಮಾಡ್ತಾ ಇದ್ರು. ಅದೊಂಥರ ಖುಷಿ. ಅಕ್ಕ ಅಣ್ಣ ಹೆಚ್ಚಾಗಿ ನಾನೇ ಹೋಗೋದು, ನಾನೇ ಒಂದು ಸುತ್ತಾಕಿ ಒಂದು ಸಣ್ಣ ಬಾಲಿ ತಗೊಂಡು ಹೋಗೋದು, ಸಗಣಿ ಎಲ್ಲ ತುಂಬಿಕೊಂಡು ಬರೋದು. ಆಮೇಲೆ ವಾರದ ಅಂತ್ಯಕ್ಕೆ ಶನಿವಾರವೋ ಅದು ಭಾನುವಾರವೋ ಅಲ್ಲಿ ಅದನ್ನು ಗೋಡೆಗೆ ಅದನ್ನು ಭರಣಿ ಮಾಡಿ ಅದನ್ನು ಇದು ಮಾಡ್ತಾ ಇದ್ರು. ಆಹಾರ ಬೇಯಿಸಲಿಕ್ಕೆ ಉಪಯಿಸಿ ನನಗೆ ಇವತ್ತು ನೆನಪಿದೆ. ಇದಿಷ್ಟು ನಂಗೆ ಸ್ವಲ್ಪ ನೆನಪಾಗುವಂಥ ಕೆಲವು ಘಟನೆಗಳು ಸರ್ ಬಾಲ್ಯದ. ಈಗ ನೀವೇ ಹೇಳಿದ್ರೆ ಕಲಿಕೆಯಲ್ಲಿ ಹಿಂದಿದ್ದೆ ಅಂತ ಹೇಳಿ, ಆದರೆ ನೀವು ಮುಂದೆ ಶಿಕ್ಷಕರಾಗ್ತೀರಿ, ಅದ್ರ ಅದು ಅಲ್ಲದೆ ನೀವು ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರು ಕೂಡ ಆಗಿದ್ದೀರಿ, ಇದನ್ನು ನೆನಪು ಮಾಡ್ಕೊಳ್ಳೋದಾದರೆ? ನಾನು ಹೇಳಿ ಸ್ವಲ್ಪ ಪ್ರಭಾವ ಇತ್ತು ಅಂತ ನನ್ನ ಏನೋ ನನ್ನನ್ನು ಸ್ವಲ್ಪ ಈ ಒಂದಿನ ಕ್ಲಾಸಿಂದ ಕ್ಲಾಸಿಗೆ ಹಾಕ್ಲಿಕ್ಕೆ ಏನು ತಂದೆಯವರ ಪ್ರಭಾವ ಇತ್ತು ಅಂತ ಇವತ್ತು ನನಗೆ ಅನಿಸ್ತಾ ಇದೆ. ಆಮೇಲೆ ನಾನಲ್ಲಿ ಪಾಸಾದೆ, ಏಳನೇ ಕ್ಲಾಸಲ್ಲಿ ತೇರ್ಗಡೆ ಆದ ಮೇಲೆ ನನಗೆ ಅಂದರೆ ಎಷ್ಟು ಅಂತ ಹೇಳಿದರೆ ಎಷ್ಟು ಬೇಕೋ ಅಷ್ಟು. ನಾನು ಅಂದರೆ ಹೆಚ್ಚು ಓದ್ತಾ ಇರಲಿಲ್ಲ, ಎಷ್ಟು ಬೇಕಾಗ್ತದೆ. ರೋಸಿ ಟೀಚರ್ ಅಂತ ಇದ್ದರು, ಸಂಜೀವ ಮೆಂಡನ್ ಅಂತ ಇದ್ದರು, ವಿಠಲ್ ಮಾಸ್ಟರ್ ಅಂತ ಇದ್ದರು, ಸಲೀನ್ ಟೀಚರ್ ಅಂತ ಇದ್ದರು, ಇವರೆಲ್ಲ ನಮ್ಮನ್ನು ಮನೆ ಕರ್ಕೊಂಡು ಹೋಗ್ತಾ ಇದ್ರು. ನಂಗೆ ಇನ್ನೂ ನೆನಪಾಗುವುದು ಒಲೇರನ್ ಮೆಂಡೋನ್ಸ ಅಂತ ಒಬ್ಬರು ಫಾದರ್ ಇದ್ದರು, ಇವತ್ತು ಇಲ್ಲದ್ರೆ ನಂಗೆ ಗೊತ್ತಿಲ್ಲ. ಅವರು ಒಂದು ಪಿಯಾನೋ ಬಾರಿಸಿದ್ರು, ಆಗ ಒಂದು ಗಾಳಿ ಹಾಕಿ ಒಂದು ಪಿಯಾನೋ ಬಾರಿಸೋದು ಒಂದು ಇತ್ತಲ್ಲ ಇತ್ತು. ಅವರು ನಮಗೆ ಈ ಕತೆ ಹೇಳೋದು, ಈ ನೀತಿ ಕತೆ ಮತ್ತು ಹಾಡುಗಳೆಲ್ಲ ಹೇಳ್ಕೊಡ್ತಾ ಇದ್ದರು. ಆಮೇಲೆ ಇವರು ಈ ಕಲೀರಿ ಕಲೀರಿ ಹೇಳ್ತಿದ್ರು, ನೀವು ಶಿಕ್ಷಣವನ್ನು ಕಲಿಬೇಕು, ಚೆನ್ನಾಗಿ ಕಲಿಬೇಕು ಅಂತೇಳಿ. ಸ್ವಲ್ಪ ನಾನಂತ ಹೇಳಿದ್ರೆ ಈ ಎಷ್ಟು ಬೇಕೋ ಅಷ್ಟೇ ಓದ್ಕೊಂಡು 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 ಅಂತೂ ಏಳನೇ ಕ್ಲಾಸಿಗೆ ಬಂದೆ. ಏಳನೇ ಕ್ಲಾಸಿಂದ ಕೂಡ ನನ್ನನ್ನು ಪಾಸ್ ಮಾಡಿದಾಗ ಎಂಟಕ್ಕೆ ಬಂದೆ. ಎಂಟಕ್ಕೆ ನಾನು ಆರಂಭದಲ್ಲಿ ವಿವೇಕ ಹೈಸ್ಕೂಲಲ್ಲೇ ಇದ್ದೆ ಆರಂಭದಲ್ಲಿ. ಆಮೇಲೆ ಮಣೂರು ಪಡುಕರೆಯಲ್ಲಿ ಒಂದು ಹೈಸ್ಕೂಲ್ ಆಗುತ್ತೆ ಅಂತ ಒಂದು ಸುದ್ದಿ ಹಾಡಿತು. ಕೆ ಸಿ ಕುಂದರ್ ಅವರು, ಆಗ ಕೆ ಸಿ ಕುಂದರ್ ಇದ್ದರು. ಆ ಕೆ ಸಿ ಕುಂದರ್ ಅವರು ಅವರ ಸಾರಥ್ಯಲ್ಲಿ ಒಂದು ಶಾಲೆ ಆಗತ್ತಂತಾಯಿತು. ಮಕ್ಕಳಿಲ್ಲ, ಮಕ್ಕಳು ಬೇಕಲ್ಲ. ಕಡೆಗೆ ಎಂತ ಮಾಡೋದು, ನಮಗಲ್ಲಿ ಒಂದು ಶಾಲೆಯಲ್ಲಿ ಒಂದು ಒಬ್ಬರು ಪ್ರಕಾಶ್ ತೋಳರ್ ಅಂತಿದ್ದು, ಪ್ರಕಾಶ್ ತೋಳರ್ ಈಗ ಡಾಕ್ಟರ್ ಪ್ರಕಾಶ್ ತೋಳರ್ ಅಂತ ಆಗಿದ್ದಾರೆ, ಅವ್ರು ನಮ್ಮ ಬ್ಯಾಚ್ಮೆಂಟ್. ಅವ್ರ ಹತ್ರ ಒಂದು ಅರ್ಜಿ ತೊಗೊಳ್ಬೇಕಂತೆ. ನಮಗೆ ಪ್ರಕಾಶ್ ತೋಳರ್ ಯಾರಾದ್ರೂ ಗೊತ್ತಿಲ್ಲ. ನಾವು ನಮಗೆ ವಿವೇಕಾಯಿಸಲು ಹೋಗೋ ತುಂಬ ಹೆದರಿಕೆ, ಅಂದರೆ ಆ ಶಾಲೆ ಆ ಶಿಸ್ತು ಎಲ್ಲ ತುಂಬ ಹೆಸರುವಾದ ಶಾಲೆ, ತುಂಬ ಹೆದರಿಕೆಯಲ್ಲಿ ಹೋಗ್ತಾ ಇದ್ವಿ ನಾವು. ಮತ್ತು ಎಲ್ಲರೂ ಕೂಡ ಮಾಸ್ಟ್ರು ಆಗಿ ಭಾಳ ಶಿಸ್ತಲ್ಲಿದ್ದಂಥ ಮಾಸ್ಟ್ರು, ನಮ್ಮನ್ನು ತುಂಬ ಗಮನಿಸಿಕೊಂಡಂಥ ಅಧ್ಯಾಪಕರು. ಹಾಗಾಗಿ ಇಲ್ಲೊಂದು ಮನೆ ಹತ್ರ ಶಾಲೆ ಆಗುತ್ತಂದ್ರೆ ನಮ್ಮ ಮನೆ ಹತ್ರ ಅಲ್ಲೇ ಇದ್ದದ್ದು ಇಲ್ಲಿ ಬಂದಾಗ. ಸೊ ಅಲ್ಲಿ ಹತ್ತಿರ ಆದಾಗ ತುಂಬ ಖುಷಿಯಾಯಿತು. ಆಮೇಲೆ ಪ್ರಕಾಶ್ ಅವರು ಒಂದು ಲೆಟ್ರನ್ನು ತಗೊಂಡು ಅಲ್ಲಿಗೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಒಂದು ರೀತಿಯಲ್ಲಿ ತುಂಬ ಫೋಕಸ್ ಸಿಕ್ತು. ಆನಂದ್ ಕೆ ಸಿ ಕುಂದರ್ ಮತ್ತು ನಮ್ಮ ತಂದೆಯವರು ಆತ್ಮೀಯರಾಗಿದ್ದರು, ಎ ಆರ್ ನಾಯ್ಕ್ ಮತ್ತು ಅಪ್ಪಯ್ಯ ಅವರು ತುಂಬ ಕ್ಲೋಸ್ ಆಗಿದ್ದರು. ಸೊ ಅದರಿಂದಾಗಿ ಅಲ್ಲಿ ನಂಗೆ ಇಲ್ಲಿ ಕೂಡ ತುಂಬ ಫೋಕಸ್ ಸಿಕ್ತು. ನಾನು ಇಲ್ಲಿ ನಿಧಾನವಾಗಿ ಭಾಷಣ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಮೊತ್ತ ಮೊದಲ ಭಾಷಣ ಪರ್ಕಳ ಪ್ರೌಢಶಾಲೆ ಪರ್ಕಳದಲ್ಲಿ ಸ್ಟಾರ್ಟ್ ಆಯಿತು. ಜಯಲಕ್ಷ್ಮಿ ಟೀಚರ್ ನನ್ನ ಕರ್ಕೊಂಡು ಹೋಗಿದ್ದರು. ನಾನು ಅವತ್ತು ಹೇಳಿದ ಎರಡೇ ವಾಕ್ಯಗಳು, ಮಾನ್ಯ ಪರೀಕ್ಷಕರೇ ನಿರೀಕ್ಷಕರೇ ಪೀಚೆ ಮಾಡು, ವಾಪಸ್ ಬಂದೆ. ಆಮೇಲೆ ಒಂದು ಬೈದ್ರೆ ಕಾಣ ನಮ್ಮ ಶಾಲೆಯ ಮಾನ ಮರ್ಯಾದೆ ನಾಗರಿಕ ತೆಗೆದೆ ಅಂತ ಹೇಳಿದ್ರು. ನನಗನ್ನಿಸ್ತು ನನಗೆ ಮಾತಾಡಲಿಕ್ಕೆ ಯಾಕಾಗಿಲ್ಲ 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 ಅಂತ ಅನಿಸ್ತು. ಆಮೇಲೆ ಎರಡು ಸಲ ಒಂದು ನಾಟಕ ಮಾಡಿದರು, ಹಿಮ್ಮತ್ ಸಿಂಗ್ ಅಂತೇಳಿ, ಅದರಲ್ಲೊಂದು ಪಾಠ ಕೊಟ್ಟರು. ಆಮೇಲೆ ನಿನಗೆ ಕರೆಕ್ಟಾಗಿ ಉಚ್ಚಾರಣೆ ಎಲ್ಲ ಮಾಡಲಿಕ್ಕೆ ಬದಲು ಬೇಡ ಅಂತ ಹೇಳಿದರು. ಅದು ಅಲ್ಲಿ ಒಂದು ಹೋಯ್ತು ಅವಕಾಶ. ಆಮೇಲೆ ಈ ಪ್ರಬಂಧ ಸ್ವಲ್ಪ ಬರೀಲಿಕ್ಕೆ ಸ್ವಲ್ಪ ಅಷ್ಟೊತ್ತಿಗೆ ನಮಗೆ ಭಾಸ್ಕರ ಕಾಮತ್ ಅಂತರ ಇದ್ದು, ಅದಕ್ಕಿಂತ ಮೊದಲು ಸುಬ್ರಾಯ ತುಂಗ್ರ ಅಂತೇಳಿ, ಅವರೊಬ್ಬರೇ ಮಾಸ್ಟ್ರು, ಒಬ್ಬರೇ ಎಲ್ಲದಕ್ಕೂ ಅವರೇ ಪಾಠ ಮಾಡ್ತಾ ಇದ್ರು. ಒಂದೇ ಸಣ್ಣ ವಾಹಿನಿ ಹೋಗ್ಕೊಂಡ್ಲ ಅಂತ ಇವತ್ತು ಆ ರೂಮ್ ಇದೆ, ಅಲ್ಲೇ ನಮಗೆ ಎಲ್ಲೋ ಅಂತ ಹೇಳಿದ್ರೆ ಅದೇ ಸ್ಟಾಫ್ ರೂಮು, ಅದೇ ಎಲ್ಲವೂ ಕೂಡ. ಆಗ ಏನಾಗ್ತಾ ಇತ್ತು, ಅವರು ಪಾಠ ಮಾಡ್ತಾಯಿದ್ರು, ಅವಕಾಶ ತುಂಬ ಪಾಠ ಮಾಡ್ತಾಯಿದ್ರು. ಆಮೇಲೆ ಇಬ್ಬರು, ಒಂದು ಹರೀಶ್ ಹೊಳ್ಳ ಅಂತೇಳಿ ಮತ್ತೊಂದು ಮಾಸ್ಟ್ರೊಬ್ಬರು ಬಂದರು. ಸ್ವಲ್ಪ ಅವರು ಏನಾಗಿದ್ದರು, ಕೃಷ್ಣ ಗಣೇಶ್ ಮೂರ್ತಿ ಹೆಬ್ಬಾರ್ ಅಂತೇಳಿ ಇವತ್ತು ಕಮಲಾಬಾಯಿ ಹೈಸ್ಕೂಲ್ನಲ್ಲಿ ಇದ್ದರವರು, ಅವರು ಸ್ವಲ್ಪ ಏನು ಮಾಡಿದ್ರು, ಈ ಸಾಹಿತ್ಯದನ್ನೆಲ್ಲ ಪರಿಚಯ ಮಾಡೋದು, ಅವರು ಸಾಹಿತ್ಯದ ಬಗ್ಗೆ ಎಲ್ಲ ಮಾತಾಡ್ತಾ ಶುರು ಮಾಡಿದರು. ಅವರು ಒಂದು ದಿವಸ ಅವರು ಶಿವಮುಖರನ್ನು ಕರ್ಕೊಂಬಂದರು. ಆಗ ನಮಗೆ ಇವರು ಕಾರಂತ ಯಾರಂತ ಗೊತ್ತಿಲ್ಲ, ಒಟ್ಟು ಇವರೆಲ್ಲ ಹೇಳ್ತಾರೆ ಅವ್ರು ಹಾಗೆ ಹೀಗೆಲ್ಲ ಜ್ಞಾನಪೀಠ ಹೋದ ಒಟ್ಟು ನಾವು ಅವರೆಲ್ಲ ಮಕ್ಕಳೇ ಹೀಗೆಲ್ಲ ಹೇಳಿದರು, ಕೇಳಿಬಿಟ್ವಿ. ಆಮೇಲೆ ಅವರು ನೀವು ಬರವಣಿಗೆ ಮಾಡಬೇಕು, ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಬೇಕಲ್ಲ ಹೀಗೆ ಶುರು ಮಾಡಿದರು. ತದನಂತರ ಬಂದವರೇ ವಿಠಲ್ ವಿ ಗಾಂವ್ಕರ್ ಅಂತೇಳಿ, ವಿಠಲ್ ವಿ ಗಾಂವ್ಕರ್ ಅಂತ ಬಂದರು. ಅವ್ರದ್ದು ವಾಯ್ಸು ಒಂದು ರೀತಿಯಲ್ಲಿ ಧ್ವನಿ ಇತ್ತಲ್ಲ, ಅದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಪಿದ.
ಎಲ್ಲರೂ ಅದೇ ರೀತಿಯಲ್ಲೇ ಅವರ ಧ್ವನಿಯಲ್ಲೇ ಅನುಕರಣೆ ಮಾಡೋರು. ಅದರಲ್ಲಿ ರಮೇಶ್ ಕುಂದರ್ ಅಂತ ಇದ್ದಾರೆ. ಆ ರಮೇಶ್ ಕುಂದರ್ ಅಂತೂ ಅವರ ಹಾಗೆ ಒಂದರೊಳು ಒಂದಿಲ್ಲ, ಒಂದರೊಳು ಕುಂದಿಲ್ಲ, ಒಂದೊಂದು ಬಗೆ ತನ ನನಗೆ ಚಂದ, ಅವ್ರ ಹಾಗೆ ಹೇಳೋದು. ನಮಗೆ ಅವರು ನಿರೂಪಣೆ ಎಲ್ಲ ಕಣ್ಣು ಮೇಲೆ ಜೋ, ನಾನು ಆ ರೀತಿ ಮಾತಾಡಬೇಕು ಮಾರ್ರೆ, ಒಳ್ಳೆ ಮಾತಾಡ್ತಾರೆ ಅಂತೇಳಿ ಅವ್ರದ್ದು ಸ್ವಲ್ಪ ಈ ಸಾಹಿತ್ಯ ಚಟುವಟಿಕೆ ಜಾಸ್ತಿ. ಪ್ರಬಂಧವನ್ನು ಕಡ್ಡಾಯವಾಗಿ ಬರೀಬೇಕು, ಮಾತನಾಡಬೇಕು, ಹೀಗಿದೆಲ್ಲ ಶುರು ಹಚ್ಕೊಂಡಿದ್ದಾರೆ ಅವರು. ನಮಗೊಂಥರ ಅಲ್ಲಿ ಖುಷಿ ಆಯಿತು. ಅವ್ರು ಹೇಳಿದ್ದು ನಾನು ಪ್ರಬಂಧಕ್ಕೆ ಭಾಗವಹಿಸಿದೆ. ನನ್ನ ಅಣ್ಣ ಮಧುಕರ್, ಇವತ್ತು ನಮ್ಮ ನಡುವೆ ಇಲ್ಲ, ಆ ಅಣ್ಣ ನನಗೆ ಪ್ರಬಂಧ ಬರ್ಕೊಟ್ಟ. ಆಮೇಲೆ ಹೇಳಿದ್ರು ನೀವು ಒಳ್ಳೆ ಬರಿತೀಯ ಅಂತ ಹೇಳಿದ್ರು. ಬರೆದದ್ದು ನಾನೇನಲ್ಲ, ಅಣ್ಣ ಬರೆದು ಕೊಟ್ಟದ್ದು, ನಾನು ಕಲಿತು ಹೇಳಿದ್ದು ಬರೆದದ್ದು. ಅಲ್ಲಿ ಸ್ವಲ್ಪ ಏನಾಯಿತು, ಇವ್ನು ಬರಿತಾನೆ ಅಂತ, ಒಂದು ಸ್ವಲ್ಪ ಇವನು ಚೆನ್ನಾಗಿ ಬರಿತಾನೆ ಬರಿತಾನೆ ಅಂತೇಳಿ ಒಂದು ಸ್ವಲ್ಪ ಹರಡಿತು. ನಾನು ಸಣ್ಣ ಸಣ್ಣ ಕವನಗಳನ್ನು ಬರೆಯೋಕೆ ಶುರು ಮಾಡಿದೆ. ಅಲ್ಲಿರುವ ಭಿತ್ತಿ ಪತ್ರಿಕೆ ಇರುತ್ತಲ್ಲ, ಅದರಲ್ಲೆಲ್ಲ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಇದ್ದೀವಿ ಗಾಂವ್ಕರ್ ಸರ್. ಆಮೇಲೆ ಮತ್ತು ಜಿ ಡಿ ದಾಸ್ ಅಂತ ಒಬ್ಬರು ಮಾಸ್ಟರ್ ಬಂದರು, YS ಚಕ್ಕುಲಿ ಅಂತ ಬಂದರು, ಸುಭಾಷ್ ಅಂತ ಬಂದವರು ತೀರ್ಕೊಂಡಿದ್ದಾರೆ, ಹನುಮಂತಪ್ಪ ಅಂತ ಬಂದು, ಇವರೆಲ್ಲ ಬೇರೆ 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 ಕಡೆಯಿಂದ ಆಗ ಶಾಲೆ ಶುರುವಾದಷ್ಟರಲ್ಲಿ ಎಲ್ಲಿಂದಲ್ಲ ಬಂದವರು ಇವರು, ಎಲ್ಲಿಂದಲೋ ಬಂದವರು. ಅವರವರ ಮಾತುಗಳು, ಅವರವರ ವಿಚಾರಗಳಲ್ಲಿ ಹೇಳ್ತಾ ಹೇಳ್ತಾ ಒಂದು ಒಂದು ಒಳ್ಳೆಯ ವಾತಾವರಣ ಅಲ್ಲಿ ನಮಗೆ ಸಿಕ್ತು. ಆಮೇಲೆ ನಿಧಾನವಾಗಿ ನನಗೆ ಯಾಕೋ ಈ ಈ ಮಾಸ್ಟ್ರೆಲ್ಲ ಕಂಡಾಗ ಅನಿಸೋದು, ನಾವ್ಯಾಕೆ ಮಾಸ್ಟರ್ ಆಗಬಾರ್ದು, ಮಾಸ್ಟರ್ ಆಗಬಾರ್ದು, ಅಲ್ಲಿ ಶುರುವಾಯಿತು. ನಾವು ಲೆಕ್ಕ ಹಾಕೋದು ಯಾಕಂದರೆ ರಜೆ, ಮಾಸ್ಟ್ರಿಗೆ ತುಂಬ ರಜೆ ಇತ್ತು ಮಾರ್ರೆ ರಾಜು, ನಾವು ಮಾಸ್ಟರ್ ಆಯ್ಕಂತೇಳಿ ಯೋಚನೆ ಮಾಡಿಕೊಂಡು ಹೀಗೆ ಯೋಚನೆ ಮಾಡು ಮಾಸ್ಟ್ರಪ್ಪ ಮಾರ್ರೆ. ನಾವು 46 ಜನ ಇದ್ವಿ ಅಲ್ಲೂ ಕೂಡ, ನಾನು ಸ್ವಲ್ಪ ಕಲೀಲಿಕ್ಕೆ ತುಂಬ ಡಲ್ಲೆ. ಆಗ ಮಾಸ್ಟರ್ ಭಾಸ್ಕರ್ ಕಾಮತ್ರು ಒಂದ್ಸಲ ಕರೆದ್ರು, ನೀನು ಪಾಸ್ ಆದರೆ ಪವಾಡ ಅಂತ ಹೇಳಿದರು. ನಾನು ಅಂದ್ಕೊಂಡೆ ಪವಾಡನ ಪಕ್ಕವಾಡ ಒಂದು ಕೈ ಕಾಂಬಲ್ಲ ಅಂತೇಳಿ. ಅಷ್ಟೊತ್ತಿಗೆ ನನಗೆ ಪ್ರಕಾಶ್ ಪ್ರಕಾಶ್ ತೋಳಾರ್, ಈಗ ಡಾಕ್ಟರ್ ಪ್ರಕಾಶ್ ತೋಳ ಅಂತ ನಾವು ಕರಿತೀವಲ್ಲ, ಅವ್ರು ಏನು ಮಾಡಿದರು, ನೀನು ನಮ್ಮ ಮನೆಗೆ ಬಾ ಮರಯ್ಯ, ನಮ್ಮ ಮನೆಗೆ ಬಾ, ನೀನು ಸ್ವಲ್ಪ ಲೆಕ್ಕವನ್ನು ಹೇಳಿಕೊಡ್ತೀನಿ ಅಂತೇಳಿ. ನಾನು ಸೋಮಶೇಖರ್ ಪಡುಕೆರೆ ಅಂತೇಳಿ ಇವತ್ತು ಅವರು ಬರೀತಾರೆ, ಆಮೇಲೆ ಚಂದ್ರ ಕಾಂಚನ್ನು, ಆಮೇಲೆ ಪ್ರಕಾಶ್ ತೋಳಾರ್, ಇವರು ನಾಲ್ಕು ನಾವು ನಾನು ಎಲ್ಲ ರಾತ್ರಿ ಇಡೀ ಓದಿದ್ದು. ರಾತ್ರಿ ಅದು ಎಂಥ ಓದೋದು ಗೊತ್ತ, ಲೆಕ್ಕ ಎಲ್ಲ ಹೇಳಿಕೊಡ್ದು ನೋಡಿ, ಈ ಲೆಕ್ಕ ಬಂದರೆ ಎಷ್ಟು ಲೆಕ್ಕ ಬೇಕು, ಲಘುತ್ತಮ್ಮ ಸಾಮಾನ್ಯ ಅಪರ್ತನ, ಮಹತ್ತಮ್ಮ ಸಾಮಾನ್ಯ ಅಪರ್ತನ, ಸ್ಪರ್ಶಕ, ಮಾತೃಕೆ, ಗ್ರಾಪು, ಇದೆಲ್ಲ ನೀನು ಕಲ್ತ್ಕೊಂಡೆ ಸಾಕು, ಪ್ರಮೇಯ ಇದನ್ನು ಕಲಿತು ನೀನು ಪಾಸ್ ಆಗ್ತೀಯ ಅಂತ ಹೇಳಿ ಎಲ್ಲ ಒಂದಿಷ್ಟು ಗಾಳಿ ಹಾಕಿದರು. ಯಾಕೆ ಆಗೋದಿಲ್ಲ, ನೀನು ಪಾಸ್ ಆಗಲಿ ಸಾಧ್ಯತೆ ಉಂಟಂತೇಳಿ ಅಲ್ಲಿ ಒಂದು ಸ್ವಲ್ಪ ಒಂದು ಈ ಮತ್ತೆ. ಆಮೇಲೆ ನಾನು ಎಸ್ ಎಲ್ ಸಿಗೆ ಬಂದಾಗ ಭಾಸ್ಕರ್ ಕಾಮತರು ಒಂದು ನಾಟಕ ಮಾಡಿದರು, ನಿರುದ್ಯೋಗಿ ಅಳಿಯ ಅಂತ ನಾಟಕ. ಅದರಲ್ಲಿ ನನಗೆ ಮಾವನ ಪಾಠ ಕೊಟ್ಟರು, ಮಾವನ ಪಾಠ, ಹಳಿಯನ್ನು ಫುಲ್ ಹಳಿಯನ್ನು ಮಂಡೆ ಕೂದಲೆಲ್ಲ ಬಣ್ಣ ಬಣ್ಣ ಇದು ಮಾಡಿ ಅದು ಒಂದ್ಸರಿ ಕ್ಲಿಕ್ ಆಯಿತು. ಅಯ್ಯೋ, ಅಳಿಯಂಕಿಂತ ಮಾವನ ಪಾಠ ಎಲ್ಲ ಯಾಕಾಯ್ತು ಅಂತ. ನಮ್ಮ ಸ್ವರ ಸ್ವಲ್ಪ ಚೆಂದ ಇತ್ತಾಗ, ಅದೊಂದು ಏನು ಹೇಳ್ತಿರು, ಸ್ವರ ಗಟ್ಟಿ ಇದೆ, ಒಳ್ಳೆ ಚೆನ್ನಾಗಿದೆ ಹೇಳಿ ಮಾವನ ಪಾಠ ಕ್ಲಿಕ್ ಆಯಿತು. ಮತ್ತು ಅಲ್ಲಿಯ ವಾರ್ಷಿಕೋತ್ಸವ ಹೇಗಿತ್ತು ಅಂತ ಹೇಳಿದ್ರೆ, ಇಡೀ ಊರಿಗೆ ಊರೇ ಸೇರೋದು, 2 ದಿವಸ ವಾರ್ಷಿಕೋತ್ಸವ, ಸಂಜೆ 6 ಗಂಟೆಗೆ ಶುರುವಾದರೆ ಬೆಳಗಿನ ಜಾವ 6 ಗಂಟೆಗೆ ಮುಗಿಯೋದು. ಅಂದರೆ ಇಡೀ ಊರೇ ಊರು, ಅಂದರೆ ಇಡೀ ಜಾತ್ರೆ ಕಂಡಂಗೆ ಸೇರ್ತಾ ಇದ್ರು. ಮತ್ತು ಅಲ್ಲಿದುವಂಥ ವಾಹಿನಿ ಓಂಕಮಂಡಲ ಅಂತಿತ್ತಾಗ, ಮನೋರ್ ತೋಳಾರ್ ಆಗಿರ್ಬೋದು, ದೇವದಾಸ್ ಕಾಂಚನ್, ಪ್ರಭಾಕರ್ ಕುಂದರ್, ಆಮೇಲೆ ವಿನೋದ್ ಕಾಂಚನ್, ರಾಜೇಂದ್ರ ಸುವರ್ಣ, ದೊಡ್ಡ ಘಟಾನುಘಟಿಗಳು ಇವರೆಲ್ಲ ಆ ಕಾಲಕ್ಕೆ. ಎಸ್ ಎಲ್ ಸಿ ಗಮ್ಮತ್ತು ನಂದು, ನಾನು ಪಾಸದ್ದೇ ಒಂದು ಒಂದು ಅಚ್ಚರಿಯಾದಂಥ ಒಂದು ವಿಚಿತ್ರವಾದಂಥ ಸಂಗತಿ. ಅಂತೂ ನಾನು ಲಾಸ್ಟ್ ಮೂಮೆಂಟ್ ಒಂದು ಒದ್ದಾಡಿ ಒದ್ದಾಡಿ ಎಸ್ ಎಲ್ ಸಿ ಪಾಸ್. ಎಸ್ ಎಲ್ ಸಿ ಇಟ್ಸ್ ಎ ಟರ್ನಿಂಗ್ ಪಾಯಿಂಟ್. ನಾನು ಆಮೇಲೆ ವಾಪಸ್ ನೋಡಿದ್ದಿಲ್ಲ. ಆಮೇಲೆ ಪಿ ಯು ಸಿಯಲ್ಲಿ ಫಸ್ಟ್ ಕ್ಲಾಸ್ ಬಂದೆ, ಡಿಗ್ರಿಯಲ್ಲಿ ಸೆಕೆಂಡ್ ಕ್ಲಾಸು, ಬಿ ಎಡಲ್ಲಿ ಸೆಕೆಂಡ್ ಕ್ಲಾಸ್, ಹೀಗೆ ಅಲ್ಲೊಂದೆಲ್ಲ ಟರ್ನಿಂಗ್ ಆಯ್ತು, ಟರ್ನಿಂಗ್ ಆಯ್ತಾ ಹೋಯಿತು. ಮತ್ತು ನನಗೆ ಕೋಟಾ ಪಡುಕರೆಯಲ್ಲಿ, ಮಣೂರು ಪಡುಕರೆಯಲ್ಲಿ ವಾಹಿನಿ ಯುವಕ ಮಾಡಲು ನನಗೊಂದು ದೊಡ್ಡ ಒಂದು ದಾರಿದೀಪ, ದೀಪಸ್ತಂಭ. ಎಷ್ಟು ಅವಕಾಶ ಅಂತ ಹೇಳಿದರೆ, ಅಲ್ಲಿ ನನಗೆ ಸಿಕ್ಕಂಥ ಅವಕಾಶಗಳು ಬಹುಶಃ ನಾನು ಇವತ್ತು ಈ ಮಟ್ಟ ನಿಲ್ಲಕ್ಕೆ ಒಂದು ಭದ್ರವಾದ ಬುನಾದಿ ಹಾಕಿದ್ರಲ್ಲಿ ವಾಹಿನಿ ಯುವಕ ಮಂಡಲದ ದೊಡ್ಡ ಪಾತ್ರ ಇದೆ. ವಾಹಿನಿ ಮಕ್ಕಳು ನಂಗೆ ಸ್ವಲ್ಪ ನೋಡಿ, ಇವರು ನಾಟಕ ಎಲ್ಲ ಮಾಡ್ತಾರೆ, ಇವ್ರಿಗೆ ಸ್ವಲ್ಪ ಅವಕಾಶ ಕೊಡಿ ಅಂತೇಳಿ. ಆಗ ನಾನು ಅಚಾನಕ್ಕಾಗಿ ನನಗೆ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿತ್ತು. ಸತೀಶ್ ಕುಂದರ್ ಅಧ್ಯಕ್ಷರಾಗಿದ್ದರು, ಮನೋತೋಳರ ಅಧ್ಯಕ್ಷರಾಗಿದ್ದರು. ನಾನು ಪರ್ಮನೆಂಟ್ ಕಾರ್ಯದರ್ಶಿ, ಶಾಶ್ವತ ಕಾರ್ಯದರ್ಶಿ, ಪ್ರತಿ ವರ್ಷ ನಾನೇ ಕಾರ್ಯದರ್ಶಿ ಆಗೋದು. ಇಲ್ಲಿ ನನಗೆ ಮುಕ್ತವಾದ ಅವಕಾಶ ಕೊಟ್ಟರು, ಮುಕ್ತವಾದ ಅವಕಾಶ, ಏನು ಮಾಡ್ಬೋದಾಗಿತ್ತು, ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸಪೋರ್ಟನ್ನು ಸುರೇಶ ಕುಂದರ್, ಕೆ ಸಿ ಕುಂದರ್ ಅವರ ಮಗ, ಆನಂದ್ ಸಿ ಕುಂದರ್ ಅವರ ಮಗ ಪ್ರಶಾಂತ್ ಕುಂದರ್, ಇದರಲ್ಲಿ ಒಂದು ಒಳ್ಳೆಯ ಟೀಮ್, ಸುರೇಶ, ಚಂದ್ರಕಾಂಚನ್, ದೊಡ್ಡ ಪಟ್ಟಿ ಬೆಳೀತಾ ಹೋಗ್ತದೆ. ಯಾರು ನೆನಪು ಕಡೆ ನೆನಪಾಗುತ್ತೆ ಗೊತ್ತಿಲ್ಲ. ಒಂದೊಳ್ಳೆಯ ಅವಕಾಶ. ಸಂಜೆ ಹೊತ್ತಲ್ಲಿ ನಾವು ನಾಟಕ ಟ್ರಯಲ್ ಮಾಡಿಕೊಂಡು, ನಮ್ಮದೇ ಒಂದು ನಿರ್ದೇಶನ, ನಮ್ಮದೇ ಒಂದು ಸ್ಕ್ರಿಪ್ಟು, ಈ ರೀತಿಯಲ್ಲಿ ನಾಟಕ ಮಾಡ್ತಾ 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 ಬಂತು. ಅಷ್ಟು ಪಿ ಯು ಸಿಲಿ ನನಗೆ ತುಂಬ ಅವಕಾಶ ಕೊಟ್ಟದ್ದು ಚಿತ್ರಕಾರ ಅಂತವ್ರು. ಚಿತ್ರಕಾರ ಅಂತವರು, ನಾನಲ್ಲಿ ತುಂಬ ಬರಿತಾ ಇದ್ದೆ, ಅಲ್ಲಿ ಬಂದಾಗ ತುಂಬ ಬರೆಯ ಶುರು ಮಾಡಿದೆ. ಪಿ ಯು ಸಿ ಬಂದಾಗ ಕತೆ ಬರೆಯ ಶುರು ಮಾಡಿದೆ. ನಾನು ಬಂದ ಮೊದಲ ಕತೆ ವಿಧಿ ಅಂತೇಳಿ, ಅದನ್ನು ನಾನು ನೋಟಿಸ್ ಬೋರ್ಡಿಗೆ ಹಾಕಿದೆ. ತುಂಬ ಜನ ಅದಕ್ಕೆ ಮೆಚ್ಚಿಕೊಂಡ್ರಿ, ಏನು ಕತೆ ಬರೆದಿಲ್ಲ, ಚೆಂದ ಇತ್ತು ಅಂತ ಹೇಳಿದರು. ನೆಕ್ಸ್ಟ್ ಇಯರ್ ಸೆಕೆಂಡ್ ಪಿ ಯು ಸಿ ಬಂದಾಗ ಚಿತ್ರಕಾರನ ಕರೆ, ಏನು ಕಲಾಮಂತ್ರಿ ಆಗ್ತೀಯಲ್ಲ, ಆಗ್ತೀಯಾ, ನೀನು ತುಂಬ ಚೆನ್ನಾಗಿ ಬರಿತೀಯ ಅಂತೆಲ್ಲ, ಆಗು, ನೀನೇ ಎಲ್ಲ ನೋಟಿಸ್ ಬೋರ್ಡಿಗೆ ಹಾಕೋದು ಅಂತ ಹೇಳಿದರು.
ಸರಿ, ನೋಟಿಸ್ ಬೋರ್ಡ್ ಹಾಕಬೇಕಂತ ಹೇಳಿದ್ರು ಸರಿ, ಬಟ್ ಲೇಖನ ಆಗಬೇಕಲ್ಲ, ಅದಕ್ಕೆ ಎಂತ ಮಾಡೋದು, ಲೇಖನ ಎಲ್ಲರೂ ಕೊಡಬೇಕಲ್ಲ, ಲೇಖನ ತುಂಬ ಕಮ್ಮಿ ಬರ್ತಾ ಇತ್ತು. ಹಾಗಾಗಿ ಒಂದು ಬೋರ್ಡ್ ನನ್ನದೇ, ನನ್ನದೇ ಕತೆ, ನಾನೇ ಬರೆದದ್ದು ಕವನ. ಆಮೇಲೆ ಮತ್ತೆ ಎಲ್ಲ ಕೆಲವೊದಕ್ಕೆ ಆ ಕ್ರಿಕೆಟ್ ಆಟಗಾರರ ಬಗ್ಗೆ ಸಣ್ಣ ಒಂದು ಡೈಲಾಗನ್ನು ಕೊಟ್ಟುಕೊಂಡು ಹಾಕಿದ್ದು. ಆಗ ನರೇಂದ್ರ ಹಿರ್ಬಾನಿ ಅಂತ ಏನೋ ಇದ್ದರು, ಅವರಿಗೊಂದು ಗೂಗ್ಲಿ ಏನೊಂದು ಇದೆಲ್ಲ ಮಾಡಿಕೊಂಡು ಡೈಲಾಗನ್ನು ಹಾಕಿ ಬರಿತಾ ಇದ್ದೆ. ಒಂದು ಒಳ್ಳೆಯ, ಅಲ್ಲಿ ಕೂಡ ಒಂದು ಒಳ್ಳೆಯ ಸ್ಕೋಪ್ ಕೊಟ್ಟರು. ಚಿತ್ರಕಾರಂತೂ ರಾಮದೇವ್ ಐತಾಳ್ರು, ಶ್ರೀನಿವಾಸ್ ಹಂದೆಯವರು, ಆಮೇಲೆ ನಮ್ಮ ಸೋಮ್ಯಾಜಿ ಸರ್ ಅವರೆಲ್ಲ, ಶ್ರೀನಿವಾಸ್ ಸೋಮ್ಯಾಜಿ ಇವರೆಲ್ಲ ಒಂದು ರೀತಿ ನಮ್ಗೆ ಒಂದು ರೀತಿಯಲ್ಲಿ ಗಟ್ಟಿಯಾದಂಥ ಒಂದು, ನೋಡಿ ನಿನಗೆ ಒಳ್ಳೆ ನೀನು ಆ್ಯಕ್ಟ್ ಮಾಡ್ತೀಯ, ಒಳ್ಳೆ ಧ್ವನಿ ಇದೆ ನಿನಗೆ, ಒಳ್ಳೆ ಬರೀತೀಯ ನೀನು, ಈ ರೀತಿ ಒಂದು ಅವಕಾಶ ನನಗೆ ಅಲ್ಲಿ ತೆರೆಕೊಂಡ್ರು. ಡಿಗ್ರಿಗೆ ಬಂದಾಗ ಸುರೇಶ್ ಶಾನಗಳ್ಳಿಯವ್ರದ ಒಂದು ರಂಗ ಕಮ್ಮಟ ಸಿಕ್ತು. ಅಲ್ಲಿ ನಂಗೆ ನೆನಪಾಗುವಂಥದ್ದು ಉಪೇಂದ್ರ ಸೋಮ್ಯಾಜಿಯವರು, ರೇಖಾ ಬನ್ನಡಿ, ಪಾರ್ವತಿಜಿ ಐತಾಳ್, ಹೈವದನ ಉಪಾಧ್ಯಾಯರು, ಆಮೇಲೆ ಮಂಜುನಾಥ್ ಅವರು, ಮಂಜುನಾಥ್ ಒಂದು ಸರ್ ಇದ್ದರು, ಎ ವಿ ನಾವ್ರು ಅಲ್ಲಿದ್ದರು. ಆಮೇಲೆ ಇವ್ರದ್ದೆಲ್ಲ ನಾವು ಐಚ್ಛಿಕ ಕನ್ನಡದವರು, ನಮಗೆ ಒಂದು ಮಧ್ಯೆ ಬಂಡಸ್ ಕಾಲೇಜಲ್ಲಿ ಈಗ ಅದಿಲ್ಲ, ಮಧ್ಯದಲ್ಲಿ ಒಂದು ಹಳೇ ಬಿಲ್ಡಿಂಗ್ ಇತ್ತು, ಈಗ ಹೊಸ ಬಿಲ್ಡಿಂಗ್, ಒಂದು ಹಳೇ ಮನೆ, ಹೆಂಚಿನ ಮನೆ ಇತ್ತು. ಅಲ್ಲಿ ನಮಗೆ ಪಾಠ, ಜೋ ಮಳೆ, ಅಲ್ಲಿ ನಮಗೆ ಇವರು ಪಾಠ ಮಾಡೋದು. ಅಲ್ಲಿ ಒಂದು ವಾತಾವರಣ ಅಂದರೆ ಜೂನಿಯರ್ಸನ್ನು ಅವರು ಎಲ್ಲ ಸ್ವಾಗತ ಮಾಡುವ ಒಂದು ಕಾರ್ಯಕ್ರಮ ಇತ್ತು. ಹಾಗೆ ಅವ್ರನ್ನ ಕಳಿಸ್ಕೊಡೋಗ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ನಾವೇನು ಮಾಡ್ತು, ಒಂದು ಪತ್ರಿಕೆ ತರಬೇಕಂತೇಳಿ, ಶೇಖರ್ ರಾಜಕಾರು ಅಂತ ಇದ್ದಾರೆ ಅವರು, ಒಂದು ಪತ್ರಿಕೆಯನ್ನು, ಮತ್ತು ಜಯಚಂದ್ರನ್ ಅಂತ ಇದ್ದಾರೆ, ಅವರು ಟೈಪ್ ಮಾಡಿ ಒಂದು ಸಣ್ಣ ಒಂದು ಪುಸ್ತಕ ಮಾಡಿದರು, ಅದನ್ನು ಬಿಡು ಇದು ಮಾಡ್ತಾಯಿದ್ರು. ಅದರಲ್ಲಿ ನೋಡಿ ನೀನು ಬರಿತೀಯಲ್ಲ, ನೀನು ಸೇರ್ಕೊ ಅಂತ ಹೇಳಿದರು. ಸೊ ಅಲ್ಲಿ ಒಂಚೂರು ಸಣ್ಣ ಸಣ್ಣ ಏನಾದರೂ ಬರಲಿಕ್ಕೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆಮೇಲೆ ದರ್ಶನದಲ್ಲಿ ನೋಡಿ ನೀನು ಬರಿತೀಯಲ್ಲ, ದರ್ಶನ ಕಮಿಟಿಗೆ ಸೇರಿಕೊಂಡ್ರು. ಆಗ ನಾನು ಶಾಂತರಾಮ್ ಅವರ ವೇಗದ ಬದುಕಿನ ಅಮೇರಿಕ ಏನೋ ಒಂದು ಲೇಖನ ನೆನಪಾಗ್ತದೆ, ಅದನ್ನು ಅವರನ್ನು ಸಂದರ್ಶನ ಮಾಡಿಕೊಂಡು ವೇಗದ ಬದುಕಿನ ಅಮೇರಿಕ ಅಂತ ಒಂದು ದೊಡ್ಡ ಒಂದು ಲೇಖನ ಅವರ ಬಗ್ಗೆ ಸಂದರ್ಶನ ಲೇಖನ ಅಲ್ಲಿ ಅವ್ರ ಹತ್ರ ಹೋಗಿ ಸಂದರ್ಶನ ಮಾಡಿ ಬರೆದದ್ದು. ಆಮೇಲೆ ಈ ರಂಗ ಶಿಬಿರದಲ್ಲಿ ಸಿಕ್ಕ ಉಪೇಂದ್ರ ಸ್ವಾಮೀಜಿಯವರ ಸಂಪರ್ಕ ಆಯಿತು, ನಾವು ಐಚ್ಛಿಕ ಮಕ್ಕಳಾಗಿತ್ತು. ಅಲ್ಲಿ ಈ ರಂಗ ಶಿಬಿರದಲ್ಲಿ ಒಂದು ನಾಟಕ ತಯಾರು ಮಾಡಿದರು, ಅಂಧೇರಿ ನಗರಿ ಚೌಪಟ್ ರಾಜ ಅಂತೇಳಿ. ಅದರಲ್ಲಿ ನಾನು ಶಿಷ್ಯನ ಪಾತ್ರ ಆಗಿತ್ತು. ಮತ್ತೊಂದು ಅಂತೇಳಿದರೆ ನನಗೆ NSS ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಾನು ಮಂಗಳೂರು ಯೂನಿವರ್ಸಿಟಿ ಪರವಾಗಿ ಧಾರವಾಡದಲ್ಲಿ ಭಾಗವಹಿಸಿದೆ, ಕೊಣಾಚೇಲಿ ಬಂಡಸ್ ಕಾಲೇಜ್ ಪರವಾಗಿ ಭಾಗವಹಿಸಿದೆ. ನಂಗೆ ತುಂಬ ರಾಷ್ಟ್ರೀಯ ಸೇವಾ ಯೋಜನೆ ಸೇರಿದ ಮೇಲೆ ನಮಗೆ ಬಂಡಸ್ ಕಾಲೇಜ್ ತುಂಬ ಕಾಲೇಜಲ್ಲಿ ತುಂಬ ಅವಕಾಶವನ್ನು ಕೊಟ್ಟಿದ್ದಾರೆ. ಧಾರವಾಡದ 10 ದಿವಸ ಕ್ಯಾಂಪಲ್ಲಿ ಭಾಗವಹಿಸಿದ್ದೆ, ಕೊಣಾಜಿಯಲ್ಲಿ 10 ದಿವಸ ಕ್ಯಾಂಪ್, ಆಮೇಲೆ ಕಡಿಯಾಳಿಯಲ್ಲಿ ನಾನು ಶಾಲೆಯ ಪರವಾಗಿ, ಕಾಲೇಜಿನ ಪರವಾಗಿ, ಮತ್ತು ಯೂನಿವರ್ಸಿಟಿ ಪರವಾಗಿ, ಅದು ಒಂದು ನನಗೆ ಮತ್ತೊಂದು ತಿರುವು ಅಂತ ಅಂದ್ಕೊಳ್ತೀನಿ. ಆಮೇಲೆ ನಂತರದ BEd ಮಾಡಬೇಕಂತಂದು ಹೇಳಿದರು, BEd ಮಾಡ್ದೇನೆ. ಆಮೇಲೆ ಈ ಬರಿಬೇಕಂತ ಒಂದು ಹುಚ್ಚು ಇತ್ತಲ್ಲ, ಏನಾದರೂ ಬರಿಬೇಕು ಅಂತೇಳಿ ನಾನು ಬರೆದದ್ದು ಹೈಸ್ಕೂಲ್ ಇರುವಾಗಲೇ ಒಂದು ಕಾದಂಬರಿ ಬರೆದಿದೆ, 4 ವಜ್ರಗಳು ಅಂತೇಳಿ. ಇದು ನಾನು ಬರೆದ ಕಾದಂಬರಿ, ಪ್ರಕಾಶ್ ತೋಳರಿಗೆ ತೋರಿಸಿದೆ. ಈ ಲೈಕ್ ಇತ್ತು ಮಾರೆ, ಒಳ್ಳೇದಿತ್ತಲ್ಲ ಮಾರೆ ಅಂತ ಹೇಳಿದೆ. ಈ ಮಾಷಿಗೆ ತೋರಿಸೋಕೆ ಹೆದರಿಕೆ ಇಲ್ಲ, ನಾನು ಕಡೆ ಮಾಷಿಗೆ ತೋರಿಸಲೇ ಇಲ್ಲ, ಪ್ರಕಾಶ್ ತೋಳರಿಗೆ ಮಾತ್ರ ತೋರಿಸಿದೆ. ಕಡೆಗೆ ಚೈನಾ ಬಟ್ಟೆ ಹಿಡಿದೆ ಎಲ್ಲ ಪೊಲೀಸರು ಹಿಡ್ಕೊಂಡ್ರು, ಅದನ್ನೇ ಆಧಾರಾಗಿ ಇಟ್ಕೊಂಡು ನಾನು 4 ವಜ್ರಗಳಂತೇಳಿ ಬರೆದದ್ದು. ಅದೇ ಕತೆ ಅದೇ, ಅಲ್ಲಿ ಬಟ್ಟೆ ಬದಲು ನಾನು ವಜ್ರ ತಗೊಂಡೆ. ಸೇಮ್ ಅದೇ ಊರ ಹೆಸರು ಇಟ್ಕೊಂಡು ಬೇರೆ ಒಂಚೂರು ಎಲ್ಲ ಚೇಂಜ್ ಮಾಡಿಕೊಂಡು ಬರ್ದದ್ದು. ಬಹುಶಃ ನಿಮ್ಮ ಶಾಲಾ ದಿನಗಳು, ಕಾಲೇಜ್ ದಿನಗಳು, ನಿಮ್ಮ ಬಾಲ್ಯದ ಪರಿಸರ, ನಿಮ್ಮ ಓದು, ಬರವಣಿಗೆ ಮತ್ತು ಮಾತುಗಾರಿಕೆ ಎಲ್ಲದನ್ನು ಕಲಿಸ್ತಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಹೆಚ್ಚು ಕಮ್ಮಿ 26 ಪುಸ್ತಕಗಳು ಪ್ರಕಟಣೆ ಆಗಿದೆ ನಿಮ್ಮದು, ಇನ್ನೂ ಕೆಲವು ಪ್ರಕಟಣೆ ಆಗಲಿಕ್ಕಿದೆ ಅಂತೇಳಿ ತಾವು ಹೇಳ್ತಿದ್ರಿ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಿದೆ. ನಾನು ಬರವಣಿಗೆ ಹೇಗೆ ಅಂತೇಳಿದರೆ, ಆಮೇಲೆ ನಾನು ಡಿಗ್ರಿ BEd ಮುಗಿಸಿ ಬಂದೆ. BEd ಮುಗಿಸಿದ ಮೇಲೆ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು, ಎಂತ ಮಾಡೋದು ಹೇಳಿ ನಾನು ಈ ಜನಪದದ, ಆಗ ಸಾಕ್ಷರತಾ ಆಂದೋಲನ ಆಗ್ತಾ ಇತ್ತು. ಆಗ ಒಂದು ಮನೆಗೆ ಹೋದಾಗ ಒಬ್ಬರು ಮಾತು ಹೇಳಿದರು, ಹೇಳ್ರೆ ಅಪ್ಪ ಅಬ್ಬಿ ಹೊಡಿತ, ಹೇಳ್ದಿದ್ರೆ ಅಪ್ಪನಾಯ್ತು ಅಂತ ಅಂತ ಒಂದು ಹೆಂಗಸು ಹೇಳ್ತು. ನಂಗೆ ಅದು ಎಂಥದ್ದೇ ಗೊತ್ತಾಗಿಲ್ಲ, ನಾನು ಪುನಃ ಕೇಂಡ ಆ ಹೆಂಗಸು ಹೇಳಲಿಲ್ಲ. ನನ್ನ ಕಡೆಗೆ ಸುಮಾರು ಜನರು ಕೇಂಡದ ಅರ್ಥ ಎಂಥದ್ದು ಅದು ಕುಂದಾಪುರ ಭಾಷೆ ಗಾದಿ ಮಾರ್ರೆ ಅಂತ ಹೇಳ್ರು. ಅದು ಎಂಥ ಅರ್ಥ ಎಂತ ಅಂತ ಹೇಳಿ, ಅದಕ್ಕೊಂದು ಕತಿ ಇತ್ತು ಅಂತ ಹೇಳ್ರು. ಕತಿ ಅಂತ ಹೇಳಿದ್ರೆ ಒಬ್ಬ ಬೇಟೆಗಾರ ಇದ್ದ, ಅವ ಕಾಡಿಗೆ ಹೋದ, ಕಾಡಿಗೆ ಹೋಯ್ಕೊಂಡು ಅವ ಮೊಲ ಹಿಡ್ಕೊ ಬಂದ, ಮೊಲ ಹಿಡ್ಕೊಂಡು ಬಂದು ಹೆಂಡತಿಗೆ ಸಾರು ಮಾಡ ಅಂತ ಹೇಳ್ದ. ಅವಳು ಸಾರು ಮಾಡಿ ರೆಡಿ ಮಾಡ್ಕೊಂಡು ಹೇಳೋ ಅಷ್ಟೊತ್ತಿಗೆ ಈ ಮೊಲ ತಪ್ಸ್ಕೊಂಡೋಯ್ತು. ಇನ್ನು ಗಂಡ ಬೈತಾನಂತೇಳಿ ಏನು ಮಾಡ್ತಾಳೆ ಅವಳು, ಆಚೆಚೆ ನೋಡ್ತಾಳೆ, ಒಂದು ನಾಯಿ ಮರಿ ಇತ್ತು ಅದನ್ನು ತೆಗೆದು ಇದು ಮಾಡಿಬಿಡ್ತಾಳೆ, ಬಿರಿಯಾನಿ ಮಾಡಿಬಿಡ್ತಾಳೆ. ಈಗ ಗಂಡ ಬರ್ತಾನೆ, ಏ ಊಟ ಹಾಕ ಅಂತ ಹೇಳ್ದ. ಊಟ ಹಾಕಲಿಕ್ಕೆ ಕೂತ್ಕೊಂಡಿದ್ದಾನೆ, ಹೆಂಡತಿ ಬಡ್ಸು ಬರ್ತಾ ಇದ್ದಾಳೆ. ಇದೆಲ್ಲ ಮಾಡಿದ್ದನ್ನು ಮಗ ನೋಡಿದ್ದಾನೆ. ಈಗ ಮಗನಿಗೆ ಸಂಕಟ, ಹೇಳಿದ್ರೆ ಅಪ್ಪ ಅಬ್ಬಿ ಹೊಡಿತ, ಹೇಳ್ದಿದ್ರೆ ಅಪ್ಪನಾಯಿ ತಿಂತ. ನಂಗದೊಂಥರ ಆಶ್ಚರ್ಯ ಆಯಿತು, ಒಬ್ಬ ಒಳ್ಳೆ ಇದೆಲ್ಲ ಮರ, ಹಾಗಿದು ಉಂಟ ಅಂತ ಕೇಳಿದಾಗ ತುಂಬ ಉಂಟು ಸರ್ ಅಂತೇಳಿ. ಮತ್ತು ಆಗ ಬರ್ಕೊಳ್ಳೋ ತುಂಬ ಕಷ್ಟ ಸರ್,
ತುಂಬ ಕಷ್ಟ ಬರ್ಕೊಳ್ಳೋದು. ಅದನ್ನು ಮೂರನೇ ಸಲ ಹೇಳಿ, ಮೊದಲ ಸಲ ಹೇಳಿ, ಮತ್ತು ನಮಗೆ ಈ ಕುಂದಾಪುರ ಭಾಷೆ ನಾವು ಮಾತಾಡ್ಲಿಕ್ಕೆ ಬರೋಕ್ಕೆ ತುಂಬ ಕಷ್ಟ ಅದು. ಅವ್ರಿಗೆ ಎಂತ ಹೇಳ್ತೋ ನಂಗೆ ಗೊತ್ತಾಗ್ತಿಲ್ಲಿತ್ತು, ಎಂತ ಹೇಳಿ ಎಂತ ಹೇಳಿ ಎಂತ ಹೇಳಿ ಕಡೆ ಅಂತ ಮಾಡಿದೆ. ಕನ್ನಡದಲ್ಲಿ ಬರ್ಕೊಳ್ಳೋದು, ನೀವು ಕನ್ನಡದಲ್ಲಿ ಹೇಳಿ, ಈ ಗ್ರಂಥಸ ಕನ್ನಡದಲ್ಲಿ ಉಂಟಲ್ಲ, ಹೇಳಿದರೆ ಅಪ್ಪ ಅಬ್ಬಗೆ ಹೊಡಿತ, ಹೇಳದಿದ್ದರೆ ಅಪ್ಪ ನಾಯಿ ತಿನ್ನುತ್ತಾನೆ. ಹೀಗೆ ಬರ್ಕೊಂಡೆ, ಹೀಗೆ ಬರ್ಕೊಂಡೆ. ಅದಾದ್ಮೇಲೆ ನಾನು ಅದನ್ನು ಪುನಃ ಈ ಕುಂದಾಪುರ ಭಾಷೆಯಲ್ಲಿ ಇದು ಮಾಡಿಕೊಂಡೆ. ಅದನ್ನು ಒಂದು ಪುಸ್ತಕ ಮಾಡಬೇಕಂತೇಳಿ ಹೊಸ ಹೂಗು ಕೋಲೆ, ಕುಂದಾಪುರ ಕನ್ನಡದ ಗಾದೆಗಳು ಮತ್ತು ಜನಪದ ಆಚರಣೆಗಳು. ಇಲ್ಲಿ ದರ್ಶನ ಪಡೆ ಅಂತ ಇತ್ತು, ಚುಣ್ಣ ಅಂತ ಇತ್ತು, ಮೇರೆ ಜನಾಂಗದ ಕೋಲು ಹೊಯ್ಯುವರಂತ ಇದ್ದರು, ಆಮೇಲೆ ಉಪ್ಪಾರ ಚಿಕ್ಕಮೇಳ ಅಂತ ಇತ್ತು. ಇದೆಲ್ಲ ಬರ್ತಿತ್ತು ಸರ್ ಮೊದಲು ನಮ್ಮೂರಿಗೆ ಬರ್ತಿತ್ತು, ಈಗ ಅದು ಯಾವುದು ಬರೋದಿಲ್ಲ. ಹೂವಿನ ಕೋಲು ಒಂದಿದೆ ಸರ್, ಇದೆಲ್ಲ ಆಮೇಲೆ ಇದೆಲ್ಲ ಬರ್ತಾ ಇದ್ದಾಗ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಪುಸ್ತಕವನ್ನು ತಯಾರು ಮಾಡಿದೆ. ಉಪೇಂದ್ರ ಸೌಮ್ಯಾಜಿಯವರು, ಅವರ ಶ್ರೀ ಪ್ರಿಂಟರ್ಸ್ ಅಂತ ಒಂದು ಮೊದಲು ಇತ್ತು, ಅಲ್ಲಿ ನನ್ನ ಮೊದಲ ಪುಸ್ತಕವನ್ನು ಅವರು ಭಾಳ ಕಡಿಮೆ ವೆಚ್ಚದಲ್ಲಿ ಮುದ್ರಣ ಮಾಡಿ ಕೊಟ್ಟರು. ಅಲ್ಲಿಂದ ಹುಚ್ಚಿಡಿತ್ತು ಪುಸ್ತಕ. ನಾವು ಮೊದಲು ಹಾಕೋದು ಮುಂದಿನ ಪ್ರಕಟಣೆ ಅಂತಾರೆ, ಅಂದರೆ ನೋಡ್ಬೇಕೇಳಿ ಪ್ರಕಟಣೆಯಲ್ಲಿ ಗಾದೆಗಳ ಸಂಗ್ರಹ, ಆಮೇಲೆ ಪರೀಕ್ಷೆಯ ಬಗ್ಗೆ ಹೀಗೆಲ್ಲ ಶುರು ಮಾಡಿದೆ. ನೆಕ್ಸ್ಟು ಪರೀಕ್ಷೆ ಬಗ್ಗೆ ಪುಸ್ತಕ ಬರೀತಾ ಹೋದೆ, ಆಮೇಲೆ ಕತೆ ಬರೆಯೋಕೆ ಶುರು ಮಾಡಿದೆ. ಕತೆ ತುಂಬ ಕತೆ ಬರೆದಾಗ ಪತ್ರಿಕೆಯಲ್ಲಿ ನಮ್ಮ ಈ ಶೆಣೆ ಮಾಮಗೆಲ್ಲ ಕಳಿಸ್ಕೊಡ್ತೀವಿ, ಯುವ ಶೆಣರಿಗೆ ಕಳಿಸ್ಕೊಡ್ತಾ ಇದ್ದೆ, ಕೆಲವು ಬರ್ತಾಯಿದ್ದು ಕೆಲವು ಬರ್ತಾ ಇರಲಿಲ್ಲ. ಅದನ್ನೆಲ್ಲ ಸೇರಿ ಒಂದು ಪುಸ್ತಕ ಮಾಡಿದೆ, ಗಂಗೊಳ್ಳಿ ಶಂಭು ಅಂತೇಳಿ. ಆಮೇಲೆ ಕತೆ, ಆಮೇಲೆ ಕಾದಂಬರಿ ಶುರು ಮಾಡಿದೆ, ಎಳೆನಾಗರ, ಮಿಡಿನಾಗರ, ಅಜೋಲಾ, ಹೀಗೆ ದೆವ್ವ ಮಕ್ಕಳಿಗೆ ಕಾದಂಬರಿ ಶುರು ಮಾಡಿದೆ. ಈಗ ಬರೀತಾ ಅಂದರೆ ಒಂದು ಬರೆದಾಗ ಆ ಪುಸ್ತಕ ಕಂಡು ಎಂಥದೋ ಒಂಥರ ಖುಷಿಯಾಗೋದು, ಒಂಥರ ಸಂಭ್ರಮ. ನಮ್ಮ ನಾಲ್ಕು ಜನ ನಮ್ಮನ್ನು ಗುರುಸ್ತಾ ಇರೋ ಅದೊಂಥರ ಆಗೊಂದು ಪ್ರಾಯ ಹಾಗಿರ್ತಲ್ಲ, ಒಂದು ರೈಸ್ಗೆ ಅಂತ ಇರ್ತದೆ ಎಲ್ಲರಿಗೂ ಕೂಡ. ಒಂದು ಪ್ರಾಯ ಬಂದಾಗ ನಾಲ್ಕು ಜನ ನಮ್ಮನ್ನು ಕಾಣ್ತಾರೆ, ಏನೋ ಕವಿ ಅಂದಾಗ, ಈಗ ನಮ್ಮ ಬೆಲೆ ಇಲ್ಲ ಕವಿ ಹೇಳ್ಕೊಳ್ಳೆ, ಆಗ ಅವನು ಬರಿತಾನೆ ಮಾರ್ರೆ, ಏ ಅವನು ಬರೆಯೋನು ಕವಿ, ಆಗ ಒಂಥರ ಕವಿಗೆ ಒಳ್ಳೆ ಗೌರವ ಇತ್ತು. ಈಗ ಬರಿತಾ ಬರಿತಾರಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಮತ್ತು ಲೇಖಕರಿಗೆ ಒಂದು ಗೌರವ ಇತ್ತು, ವಿಶೇಷವಾದ ಗೌರವ ಇತ್ತು. ಹಾಗಾಗಿ ಬರಿತಾ ಬರಿತಾ ಕತೆಗೆ ಬಂದೆ, ಕಥೆಯಿಂದ ಕಾದಂಬರಿಗೆ ಬಂದೆ, ಕಾದಂಬರಿಯಿಂದ ನಾಟಕಕ್ಕೆ ಬಂದೆ, ನಾಟಕದ ನಿಧಾನವಾಗಿ ಜೆ ಸಿ ಒಡನಾಟ ಸಿಕ್ತು. ಕಲ್ಯಾಣಪುರ ಜೆ ಸಿಗೆ ನನ್ನನ್ನು ಸೇರಿಸಿದರು. ನೋಡಿ, ಆ ಊರು ಬಿಟ್ಟು ಬಂದಿದ್ದೆ, ಮತ್ತೆ ಆ ಊರ ಸಂಪರ್ಕವನ್ನು ಜಗದೀಶ್ ಕೆಮ್ಮಣ್ಣು ಅಂತ ಇದ್ದಾರೆ, ಟ್ಯಾಪರ್ ಸೊಸೈಟಿಯ ಕಾರ್ಯದರ್ಶಿ ಕೋಟದ್ದು, ಅವರು ನನ್ನನ್ನು ಬಲವಂತವಾಗಿ ತಗೊಂಡು ಕರ್ಕೊಂಡು ಹೋದರು. ಜೆ ಸಿ ಮತ್ತೊಂದು ನನಗೆ ಪಾಠವನ್ನು ಕಲಿಸ್ಕೊಡ್ತು, ಅಂದರೆ ವ್ಯಕ್ತಿತ್ವ ವಿಕಸನವನ್ನು. ಈಗ ನೀನು ಏನು ಮಾತಾಡ್ತಾ ಇದೆಯಾ ಅದಕ್ಕೊಂದು ಒಳ್ಳೆಯ ಚೌಕಟ್ಟನ್ನು, ಒಂದು ನುಡಿಕಟ್ಟನ್ನು, ಒಂದು ಹೊಸ ಭಾಷೆಯನ್ನು ನನಗೆ ಜೆ ಸಿ ಕೊಡ್ತು. ಅಲ್ಲಿಂದ ನಾನು ಮಾಡಿದೆ, ನಿಧಾನವಾಗಿ ಈ ತರಬೇತಿಯ ವಿಷಯಕ್ಕೆ ಬಂದೆ. ಅಲ್ಲಿ ಸ್ಪೀಚ್ ಕ್ರಾಫ್ಟ್ ಅಂತ ಇತ್ತು, ಆಮೇಲೆ ಕ್ಯಾಪ್ ಅಂತ ಇತ್ತು, ಈ ಬೇರೆ ಬೇರೆ ತರಬೇತಿಗಳು. ವಲಯ ತರಬೇತಿಗರಾಗಲಿಕ್ಕೆ ನಾನು ಹಂತ ಹಂತ ಹಂತವಾಗಿ, ನಂದು ಬಂಡವಾಳ ಅಂದರೆ ಮಾತು ಆಗ ಒಂದು ಹಂತಕ್ಕೆ ಬಂದಿದ್ದೆ. ತುಂಬ ನಾಟಕ ಮಾಡಿದೆ, ಅದರಲ್ಲಿ ಸುಮಾರು ನಾಟಕ ಅದನ್ನು ಬಿಟ್ಟೆ, ಸುಮಾರು ನಾಟಕ. ಒಂದೊಂದು ದಿವಸಕ್ಕೆ ಮೂರು ನಾಟಕ ಶೋ ಮಾಡ್ತಿದ್ವಿ ನಾವು. ಒಂದು ಜಮ್ಮೂರಲ್ಲಿ ನಾಟಕ ಆದರೆ ಇನ್ನೊಂದು ಉಪ್ಪುನದಲ್ಲಿ, 12 ಗಂಟೆಗೆ ಕೋಟದಲ್ಲಿ, ಬೆಳಿಗ್ಗೆ 1 ಗಂಟೆಗೆ ಜಮ್ಮೂರಲ್ಲಿ. ಈ ರೀತಿ ನಾಟಕವನ್ನು ಚೌತಿ ಬಂದಾಗ ಒಂದು 200-300 ನಾಟಕಗಳನ್ನು ಪ್ರದರ್ಶನ ಮಾಡಿಕೊಂಡು, ನಮ್ಮದೇ ವಾಹಿನಿ ರಂಗತಂಡ ಅಂತ ಮಾಡ್ತು, ಒಂದು ಒಳ್ಳೆ ಗಟ್ಟಿ ಟೀಮ್ ಇತ್ತು. ಕೆ ಸಿ ಕುಂದರವರ ಜನತಾ ಆಕ್ವೆಟಿಕ್ ಪ್ರಾಡಕ್ಟ್ ಅಂತ ಲಾರಿ ಕೊಟ್ಟಿದ್ದರು, ಓಪನ್ ಲಾರಿ. ಅದರಲ್ಲಿ ನಾವು ಹೋಗೋದೆಲ್ಲ, ಅದೆಲ್ಲ ವೆಹಿಕಲ್ ಇದೆಲ್ಲ ಇದನ್ನು ಚಾಪೆಗೆ ಫಲ ಹಾಕ್ಕೊಂಡು ಎಲ್ಲ ಅದರಲ್ಲಿ ಹೋಗ್ತಾಯಿದ್ದು. ಅವರ ಮಗ ಡ್ರೈವಿಂಗ್ ಆಗಿ ಬರ್ತಾಯಿದ್ರು. ಇದು ಒಂದು ದೊಡ್ಡ ಅಭಿಯಾನ. ಸೊ ಅದರ ನಂತರ ಬಿಟ್ಟುಕೊಂಡು ನಾನು ಇಲ್ಲಿಗೆ ಬಂದಾಗ ಈ ವ್ಯಕ್ತಿತ್ವ ವಿಕಸನ ನನಗೆ ಸಂಪರ್ಕ ಆಯಿತು. ಆಗ ಒಂದು ಉಮೇದು, ಇಲ್ಲಿಂದ ಹೋದದ್ದು ಮಡಿಕೇರಿ, ಕೊಡಗು, ವಿರಾಜಪೇಟೆ, ಬಸ್ಸಲ್ಲಿ ಹೋಗಿ ಶನಿವಾರ ಹೋಗೋದು, ಅದೇ ಥರ ಭಾಷಣ ಮಾಡೋದು, ವಾಪಸ್ ಬರೋದು. ಆಮೇಲೆ ರಾಜೇಂದ್ರ ಭಟ್ಟರ ಸಂಪರ್ಕ ಆಯಿತು, ಅವರೊಟ್ಟಿಗೆ ಹೋದದ್ದು, ಎಲ್ಲ ಕಡೆ ಹೋಗ್ತಾ 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 ಇರುವಂಥದ್ದು. ಸೊ ಹೀಗೆ ಆಗ್ತಾ ಆಗ್ತಾ ಹೋಗ ಅದೇ ವಿಷಯ ನಾನು ಯಾಕೆ ಬರವಣಿಗೆ ತರಬಾರ್ದು ಅಂತ ಅಂದ್ಕೊಂಡೆ. ಅಲ್ಲಿಂದ ಈ ನಾಟಕದ ಎಲ್ಲ ಬದಿಗೆ ಹೋಗಿ, ನಾಟಕ ಎಲ್ಲ ಬದಿಗೆ ಹೋಗಿ ವ್ಯಕ್ತಿತ್ವ ವಿಕಸನ ಮಾಲಿಕೆಗಳೆಲ್ಲ ಬರಲಿಕ್ಕೆ ಶುರುವಾಯಿತು. ತುಂಬ ಲೇಖನ ಬರೆದೆ, ನಮ್ಮ ಜೆ ಸಿಯ ಬೇರೆ ಬೇರೆ ವಿಭಾಗದಲ್ಲಿ ತುಂಬ ಲೇಖನಗಳನ್ನು ಬರೆದೆ. ಅದನ್ನೇ ಪುಸ್ತಕ ಮಾಡಬೇಕು ಅಂತೇಳಿ ಯಶಸ್ಸು ನಿರಂತರ ಪಯಣ ಅಂತ ಒಂದು ಪುಸ್ತಕ ಬಂತು, ದೀಪ ಹಚ್ಚು ಮೊದಲು ಅಂತ ಒಂದು ಪುಸ್ತಕ ಬಂತು, ಆಮೇಲೆ ಈಗ ರೆಡಿಯಾಗಿರುವಂಥದ್ದು ಸೋಲು ಅಂತಿಮವಲ್ಲ, ಪದಗಳೇ ಬಂಗಾರ, ಇವೆಲ್ಲವೂ ಕೂಡ ಈ ರೀತಿಯಲ್ಲಿ ಸಂಪರ್ಕ ಆಗಿ, ಆಮೇಲೆ ಏನಾಯಿತು ನನಗೆ ತೆಕ್ಕಟ್ಟೆ ಸುರೇಂದ್ರ ಶೆಟ್ಟಿ ಅವರೊಟ್ಟು ಹೀಗೆ, ನಾನು ದೇವು ಅಂತ ಒಂದು ಕಾದಂಬರಿ ಬರೆದಿದ್ದೆ. ಸುರೇಂದ್ರ ಶೆಟ್ಟಿ ಅಂತ ಹೇಳ್ರಿ ಅಂತ ಹೇಳಿದ್ರೆ, ಇದು ನಾಳೆ ಸಿನಿಮಾ ಮಾಡ್ಲಿಕ್ಕೇನೋ ಮಾರೆ ಅಂತ ಒಂದು ಹಿಂಗೆ ಪುಂಗಿಬಿಟ್ರು. ನಮಗೊಂದು ಅನಿಸ್ತು, ಯಾಕೆ ಮಾಡಬಾರ್ದು ಹೇಳಿ, ಸರ್ ಸ್ಕ್ರಿಪ್ಟ್ ನೀವೇ ಬರಿಬೇಕಂತ ಹೇಳಿದೆ. ಅದೇಂತ ಮಾರೆ ತಲೆ ವಿಷಯ ಇತ್ತು, ನಾನು ಬರ್ಕೊಡ್ತೇಳಿ ಅದು ಅವ್ರ ಅವ್ರ ಮನೆಗೆ ಹೋದೆ. ಅವರು ಆಗ ಆಗಷ್ಟೇ ಬ್ರಹ್ಮಾವರದಲ್ಲಿ ಅವರು ಬಾಡಿಗೆ ರೂಮ್ ಮಾಡಿದರು, ಅಲ್ಲಿಗೆ ಹೋದೆ. ಸ್ಕ್ರಿಪ್ಟ್ ಎಲ್ಲ ಆಯಿತು. ಸ್ಕ್ರಿಪ್ಟ್ ಎಲ್ಲ ಆಗುವಾಗ ಎಸ್ ರೆಡಿ, ಹಾಡಿಭೂತ ಅಂತೇಳಿ ದೆವ್ವ ಕಾದಂಬರಿಯನ್ನೇ ಹಾಡಿಭೂತ ಅಂತ ಸಿನಿಮಾ ಮಾಡೋದಂತೇಳಿ ಸ್ಕ್ರಿಪ್ಟ್ ಆಗಿ, ಬಜೆಟ್ 8 ಲಕ್ಷದಲ್ಲಿ ಈ ಸಿನಿಮಾ ಮುಗಿಸ್ಬೇಕು ಅಂತೇಳಿ ಬಾಲಕೃಷ್ಣ ಕೊಡವೂರು ಅವರೆಲ್ಲ ಸೇರಿಕೊಂಡು, ರಘು ಪಾಂಡೇಶ್ವರ್, ಬಾಲಕೃಷ್ಣ ಕೊಡವೂರು, ಆಮೇಲೆ ಸತೀಶ್ ವಡ್ಡರ್ಸೆ, ಇನ್ನೊಂದು ಸುಮಾರು ಜನ ಇದ್ದಾರೆ, ಇವರೆಲ್ಲ ಸೇರಿಕೊಂಡು ಇದನ್ನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತು. ರಾಘವೇಂದ್ರ ರಾಜ್, ರಾಜಶೇಖರ್, ಮಾಧವ ಸೇರಿಕೊಂಡೆಲ್ಲ ಯೋಚನೆ ಮಾಡ್ತು.
ಅಷ್ಟೊತ್ತಿಗೆ ಕುರುನಾಡು ಅಂತ ಒಂದು ಸಿನಿಮಾ ಶೋ ಆಗಿತ್ತು. ನಾವು ಅದನ್ನು ಒಂದು ಕಡೆ ಶೋ ಮಾಡಿತ್ತು. ಅದರ ನಿರ್ದೇಶಕ ಜಿ ಮೂರ್ತಿ ಆಗಿದ್ದರು. ಸೊ ಆ ಜಿ ಮೂರ್ತಿಯವರು ಒಂದು ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೊರಗಡೆ ಕೂತ್ಕೊಂಡಿದ್ದಾರೆ. ನಮ್ಮ ಥೀಮ್ ಪಾರ್ಕಲ್ಲಿ ಆಗ ಸಂಪರ್ಕ ಆಯಿತು. ಸೊ ಅಲ್ಲಿ ಇದ್ದಾಗ ಅವರು ಬಂದಿದ್ದರು, ಕೂತ್ಕೊಂಡಿದ್ದರು. ಅವರು ಹೇಳಿದರು, ನಾವು ಸಿನಿಮಾ ಮಾಡ್ತಾ ಸುದ್ದಿಯನ್ನು ಹೇಗೆ ಒಂದು ಹೋಯ್ತಾ ಗೊತ್ತಿಲ್ಲ ಅವರಿಗೆ. ಸರ್, ಒಂದು ಕತೆ ಉಂಟು ಸರ್, ಚೆನ್ನಾಗಿದೆ ಕತೆ. ಹೌದಾ, ಹ್ಞೂ, ಮಾಡೋಣ ಮಾಡೋಣ ಅಂತ ಹೇಳಿದಾಗ ನಾನು ಹೇಳಿದೆ, ಫೋನಲ್ಲೇ ಕತೆ ಹೇಳಿದರು. ಒಂದನೇ ಶೋ ಹೇಳಿದ್ರು, ಒಂದೇನು ಹೇಳಿ ಅವರು ಅರ್ಧ ಗಂಟೆ ಕತೆ ಹೇಳಿದರು. ನಂಗೆ ಆ ಇಡೀ ಕತೆ ಕೇಳಿದಾಗ ಇದೇ ಸುಗಂಧಿ, ಅರ್ಧ ಗಂಟೆ ಕತೆ ಕೇಳಿದಾಗ ಅನ್ನಿಸ್ತು ಇದು ಭಾಳ ಏನು, ನಮಗೇನು ಗುರಿ ಇತ್ತು ನೋಡಿ ಕಾರ್ಯಂತರ ಬಗ್ಗೆ ಥೀಮ್ ಪಾರ್ಕನ್ನು ಇಟ್ಕೊಂಡು ಮಾಡಬೇಕೇಳಿ, ಇದೇ ಇದು ಇದೆ ಮಾರೆ, ಅದನ್ನೆಂತ ಮಾಡು ಅಂತೇಳಿ, ಅಲ್ಲ ಅವ್ರನ್ನ ಬರಲಿಕ್ಕೆ ಹೇಳಿ ಮಾತಾಡು ಅಂತೇಳಿ ಹಾಡಿಭೂತವನ್ನು ಬದಿಗಿಡೋಣ, ಈ ಸುಗಂಧಿ ಆದ ಮೇಲೆ ಹಾಡಿಭೂತವನ್ನು ಆಮೇಲೆ ಮಾಡು ಅಂತೇಳಿ ಯೋಚನೆ ಮಾಡು. ಇದು ಭಾಳ ಹಿಂದಿನ ಪ್ರಾಜೆಕ್ಟ್ ಇದೆ. ಹೌದು, ತುಂಬ ವರ್ಷ ಹಿಂದಿನ ಪ್ರಾಜೆಕ್ಟು. 2015 ನಾವು ಶುರು ಮಾಡಿದ ಪ್ರಾಜೆಕ್ಟು ಹಾಡಿಭೂತ. ಹಾಡಿಭೂತಕ್ಕೆ ಹೋಗಿ ತೊಂಬಟ್ಟಿಗೆ ಹೋಗಿ ಲೊಕೇಶನ್ ಕಂಡ್ಕೊಂಬಂದಿತ್ತು. ಒಂದು ಶಾಲೆ ಇತ್ತಲ್ಲಿ, ಎಂಡ್ ಲಾಸ್ಟ್ ಬಸ್ ಸ್ಟಾಪಲ್ಲಿ ಮೇಲೊಂದು ಶಾಲೆ ಇದೆ, ಈ ಕಡೆ ನದಿ ಹರಿತದೆ, ಹಿಂದೆ ಪಶ್ಚಿಮ ಘಟ್ಟ ಇದೆ. ಅಲ್ಲಿ ಲೊಕೇಶನ್ ನೋಡ್ಕೊಂಡು ಅಲ್ಲೊಬ್ಬರು ಮನೆ ಇದ್ದುಕೊಂಡು ಎಲ್ಲ ಬಂದು ಎಲ್ಲ ಅಂತಿಮ ಆಗಿತ್ತು. ಈ ಮನುಷ್ಯ ಬಂದು ಸ್ವಲ್ಪ ನಮಗೆ ಕತೆ ಹೇಳಿದ್ಕೊಳ್ಳಿ, ಆ ಪ್ರಾಜೆಕ್ಟನ್ನು ಬದಿಗಿಟ್ಟು ಇದನ್ನು ಎತ್ಕೊಳ್ಳಿಕ್ಕೆ ಶುರು ಮಾಡ್ತು. ಈಗ ಸುಗಂಧಿ ಏನನ್ನು ಹೇಳಿಕೊಟ್ಟಿದೆ ಅಂತೇಳಿ ಸಿನಿಮಾ. ಹಾಂ, ಸುಗಂಧಿಯಲ್ಲಿ ಏನೇನು ಹೇಳಿಕೊಟ್ಟಿದೆ ಅಂದರೆ ಮುಖ್ಯವಾಗಿ ಕಾರಂತರು ಸತ್ತಿಲ್ಲ. ಆ ಚಿತ್ರದಲ್ಲಿ ಇಲ್ಲಿ ಉದ್ದಕ್ಕೂ ಕೂಡ ಕಾರಂತರು ನಮಗೆ ಅಲ್ಲಿ ಕಾಣಿಸ್ಕೊಳ್ತಾರೆ, ಅವರ ಪ್ರತಿಮೆಗಳು ಕಾಣಿಸ್ಕೊಳ್ತೇವೆ, ಆ ಮಗುವಿ ಕಾರಂತರು ಕಾಣಿಸ್ಕೊಳ್ತಾರೆ. ನಾವೆಲ್ಲೂ ಆ ಮಗು ಹೇಳ್ತದೆ ಕಾರಂತ ಸತ್ತೋಗಿಲ್ಲ ಸತ್ತೋಗಿಲ್ಲ ಸತ್ತೋಗಿಲ್ಲ, ಅವರು ನಮ್ಮ ನಡುವೇ ಇದ್ದಾರೆ, ಯಕ್ಷಗಾನದ ಮೂಲಕ ಇರ್ಬೋದು ಸಾಹಿತ್ಯದ ಮೂಲಕ ಇರ್ಬೋದು, ಅದನ್ನು ಆ ಮಗುವಿನ ಮೂಲಕ ಆ ರೀತಿಯಲ್ಲಿ ಅದು ಕತೆ ಸಾಕ್ತಾ ಹೋಗ್ತದೆ. ಉದ್ದಕ್ಕೂ ಕೂಡ ಕತೆ ಸಾಕ್ತಾ ಹೋಗ್ತದೆ. ಅದು ನಾವು ಏನು ಎಣಿಸ್ಕೊಂಡಿದ್ದು ಅದಕ್ಕೂ ದೊಡ್ಡ, ಅದು ದೊಡ್ಡ ಬಜೆಟ್ ಅಂದರೆ ಸ್ಟಾರ್ ಆ್ಯಕ್ಟರ್ಸ್ ಆಗಬೇಕಂತ ಯೋಚನೆ ಮಾಡ್ತು. ಫಸ್ಟ್ ಸಣ್ಣ ಬಜೆಟ್ ಇದ್ದದ್ದು ಸ್ಟಾರ್ ಆ್ಯಕ್ಟರ್ಸ್ ವಿನಯ್ ಪ್ರಸಾದ್, ನಿಮಗಿತ್ತು ಬಹುಭಾಷಾ ತಾರೆ ವಿನಯ್ ಪ್ರಸಾದ್ ಅವರು ಬರೋದು ಒಪ್ಕೊಂಡಿದ್ದು ಭಾಳ ಕಷ್ಟ. ನಾವು ಬೆಂಗಳೂರಿಗೆ ಹೋಗಿ ಅವರಾಗ ಅದೊಂದು ಧಾರಾವಾಹಿಯಲ್ಲಿ ಬರ್ತಾ ಇತ್ತು, ಈಗ ಕೂಡ ಬರ್ತಾ ಇದೆ ಒಂದು ಧಾರಾವಾಹಿ, ಅದರಲ್ಲಿ ಪಾರು ಅಲ್ಲಿ ಅವ್ರದ್ದು ಅಲ್ಲಿ ಹೋಗಿ ಮಾತಾಡಿಕೊಂಡು ಅವರಿಗೆ ನಾವು ಕತೆ ಹೇಳ್ತು, ಮತ್ತು ನೀವು ಗ್ಲಾಮರ್ ಇಲ್ಲ ಇದರಲ್ಲಿ, ಬಣ್ಣ ನೀವು ಇದೆಲ್ಲ ಹಾಕ್ಲಿಕ್ಕಿಲ್ಲ, ಏನು ಹಾಕ್ಲಿಕ್ಕಿಲ್ಲ, ಯಥಾ ಎತ್ತು ಹೇಗಿದ್ದೀರೋ ಹಾಗೆ ಕಪ್ಪು ಬಣ್ಣವನ್ನು ಹಾಕ್ಕೊಳ್ಬೇಕಾಗತ್ತೆ ಅಂತೇಳಿ. ಸೊ ಅವರೆಲ್ಲ ಒಪ್ಕೊಂಡ್ರು. ಆಮೇಲೆ ಮ್ಯೂಸಿಕ್ ಪ್ರವೀಣ್ ಗೋಡ್ಕಿಂಡಿ ಅಂತ ಅವ್ರ ಮನೆಗೆ ಹೋಯ್ತು. ಅಂದರೆ ಇದು ರೇಂಜ್ ಮೇಲೆ ಹೋಗ್ತಾ ಇತ್ತು. ಪ್ರವೀಣ್ ಗೋಡ್ಕಿಂಡಿ ಅವರು ಮ್ಯೂಸಿಕ್ ಕೊಡಬೇಕಂತ ಅವ್ರ ಮನೆಗೆ ಹೋಯ್ತು. ಅವ್ರ ಕತೆ ಕೇಳಿದ್ರು ತುಂಬ ಖುಷಿಯಾಯಿತು, ಹಾಡಬೇಕಂತಾಯಿತು. ಸರಿ, ಓಕೆ, ಎಲ್ಲ ಸರಿ ಆಯಿತು. ಆಮೇಲೆ ಯೂನಿಟ್ ಹೇಗಿತ್ತಂದರೆ ಪಿ ಕೆ ದಾಸ್ ಕ್ಯಾಮರಾಮನ್ನು, ಸಂಜೀವ ಇವರು ಜಾನ್ಸನ್ನು, ಆಮೇಲೆ ಸಂಜೀವ್ ರೆಡ್ಡಿ, ಗೋಪಿ ಇವರೆಲ್ಲ ದೊಡ್ಡ ದೊಡ್ಡ ಹತ್ತಿರತ್ತರ ಫಿಲ್ಮ್ ಇಂಡಸ್ಟ್ರಿ ಇವತ್ತು ಕೂಡ, ಇಡೀ ಯೂನಿಟನ್ನು ಬಳಸ್ಕೊಂಡು ಮಾಡೋದಂತೇಳಿ ರೆಡಿ ಮಾಡಿದಂಥ ಸಿನಿಮಾ. ತುಂಬ ಜನ, ಬಹುಶಃ ಇದರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಊರಿಗೆ ಊರ ಜನ ನಮಗೆ ತುಂಬ ಹೆಲ್ಪ್ ಸಹಾಯ ಮಾಡಿದ್ದಾರೆ. ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಅಮೃತೇಶ್ವರಿ ದೇವಸ್ಥಾನದ ಆನಂದ್ ಸಿಕ್ಕುಂದರ ನೆನಲಿಬೇಕಾಗತ್ತೆ. ಇದರ ಹಿಂದಿನ ದೊಡ್ಡ ಶಕ್ತಿ ಆನಂದ್ ಸಿಕ್ಕುಂದರವರು, ನೀವು ಹೀಗೆ ಮಾಡಿ ಹೀಗೆ ಮಾಡಬೇಕು ಹೀಗೆ ಆಗುತ್ತೆ ಅಂತೇಳಿ. ಆಮೇಲೆ ಕಲ್ಪನಾ ಭಾಸ್ಕರ್ ಅವರು, ಆಮೇಲೆ ಬೇರೆ ಬೇರೆ ಒಡನಾಡಿಗಳು ತುಂಬ ಜನ ಇದ್ದಾರೆ. ನಮ್ಮ ಹೆಸರು ಹೇಳಬೇಡ ಅಂತ ಹೇಳಿದ್ರು ತುಂಬ ಜನ ಇದ್ದಾರೆ, ಹೇಳಬಾರ್ದು ಅಂತೇಳಿ. ಅವರೆಲ್ಲ ನಮ್ಮ ಆರ್ಥಿಕವಾಗಿ ಇವತ್ತು ನಾನು ಕಾಣಿಸ್ಕೊಂಡಿದ್ದಷ್ಟೇ, ನಿರ್ಮಾಪಕರಾಗಿ ನಾನು ಕಾಣಿಸ್ಕೊಳ್ತಾ ಇದ್ದೇನೆ. ಅದನ್ನು ಹಿಂದ್ಗಡೆ ತುಂಬ ಜನ ನಿರ್ಮಾಪಕರಿದ್ದಾರೆ. ಸೊ ಅವರೆಲ್ಲರೂ ಈ ಕತೆ ಕೇಳಿದ ಮೇಲೆ, ಕಾರಂತರ ಬಗ್ಗೆ ಕತೆ ಕೇಳಿದ ಮೇಲೆ, ಮತ್ತು ಎಲ್ಲಕ್ಕಿಂತ ಬನ್ನಂಜ ಸಂಜೀವ ಸುವರ್ಣ ಅವರು ಈ ಕತೆಯಲ್ಲಿ ಅವರು, ಯಾಕೆಂದರೆ ಅವರು ಇಷ್ಟುವರೆಗೆ ಯಾವ ಸಿನಿಮಾದಲ್ಲೂ ಒಪ್ಕೊಳ್ಳಿಲ್ಲ ಅವರು. ನಾವು ಮೂರು ಸಲ ಹೋದಾಗ ಬರಲ್ಲ ಬರಲ್ಲ ಬರಲ್ಲ, ನಾನು ಮಾಡೋದಿಲ್ಲ ಮಾಡೋದಿಲ್ಲ ಮಾಡಲ್ಲ ಅಂತ ಹೇಳಿದವರು ಅವರು. ಇಲ್ಲ, ಕೊನೆಗೆ ನಾವು ಹೇಳಿದ್ವಿ ಈ ಕತೆ ಫುಲ್ ಹೇಳಿಬಿಡ್ತವ್ರಿಗೆ, ಕತೆ ಎ ಟು ಝಡ್ ಹೇಳಿ ನೋಡಿ, ಕಾರಂತರ ಬಗ್ಗೆ ಕತೆ ಹೇಳ ನನ್ನ ಗುರುಗಳು ಅಂತ ಅವರು ಒಪ್ಕೊಂಡ್ರು. ಅವರು ಆ ಕಥೆಯಲ್ಲಿ ಪ್ರಧಾನವಾಗಿ ಅವರು ಮೂರು ಜನ, ವಿನಯ್ ಪ್ರಸಾದು, ಆಮೇಲೆ ಸಂಜೀವ ಸುವರ್ಣ ಅವರು ಪ್ರಧಾನವಾಗಿ ಕಾಣಿಸ್ಕೊಳ್ತಾರೆ. ಈ ಹುಡುಗಿ ಕೂಡ, ಈ ವೈಷ್ಣವಿ ಅಡಿಗ ಅಂತೇಳಿ, ಇವಳು ನಮ್ಮ ಶಾಲೆ ಸ್ಟೂಡೆಂಟ್, ಅವಳು ಈಗ ಎಸ್ ಎಲ್ ಸಿಯಲ್ಲಿ ಇದ್ದಾಳೆ. ಅವಳು ಪಾರ್ಟ್ ಮಾಡುವಾಗ ಅವಳು 7th ಇದ್ದು, ಈಗ ಎಸ್ ಎಲ್ ಸಿ, ಈಗ ಅವಳು ಆ ರೀತಿಯಲ್ಲಿಲ್ಲ, ಎಸ್ ಎಲ್ ಸಿಯಲ್ಲಿ ಇದ್ದಾಳೆ. ಅಂದರೆ ನಮಗೆಲ್ಲ ನಾವು ರೆಡಿ ಮಾಡ್ಕೊಳತ್ತು, ಫಿಲ್ಮ್ ಎಲ್ಲ ರೆಡಿ ಆಯಿತು ಅನ್ನೋ ಅಮೃತೇಶ್ವರ ದೇವಸ್ಥಾನದ ಸಮಿತಿ ಇರ್ಬೋದು ಅಥವಾ ಸುತ್ತಮುತ್ತ ಎಲ್ಲ ಕೊಳಕೇಬಲ್ ಪ್ರಸಾದ್ ಶೆಟ್ಟಿ ಇರೋದು ಎಲ್ಲ ಮನೆಯ ನಮಗೆ ಭಾಳ ಸುಮುಖ ಶಾಮಿಯಾನ, ಅತ್ಯಂತ ಎಲ್ಲರ ಸಹಕಾರದಿಂದ ಈ ಇವತ್ತೊಂದು ಫಿಲ್ಮ್ ತಯಾರಾಯಿತು. ಆಮೇಲೆ ಏನಾಯಿತು ಹೇಳಿದರೆ, ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ ಎಸ್, ಓ ಅಲ್ಲಿ ನವರಂಗ ಪಿಕ್ಚರಲ್ಲಿ ಶೋ ಪ್ರದರ್ಶನ ಆಯಿತು. ತುಂಬ ಜನ ಆಡಿಯನ್ಸ್ ಬಂದಿದ್ದರು, ಎಲ್ಲ ಘಟಾನುಘಟಿಗಳು ತುಂಬ ಒಳ್ಳೆಯ ಅಭಿಪ್ರಾಯ, ಫೀಡಿಂಗ್ ಎಲ್ಲ ಒಳ್ಳೆ ಕೊಟ್ಟರು. ಮತ್ತು ತುಂಬ ನಾನು ಎಣಿಸ್ಕೊಳ್ಕಿಂತ ನಾವು ಏನು ಎಣಿಸ್ಕೊಂಡಿತ್ತು, ಫಿಲ್ಮ್ ಮಾತ್ರ ಭಾಳ ಅದ್ಭುತವಾಗಿ ಚಂದ ಮಾಡಿ ಅದನ್ನು ತೆಗೆದಿದ್ದಾರೆ. ಒಂದು ಕ್ಯಾನ್ವಸ್, ಒಂದು ಚಿತ್ರದ ಕ್ಯಾನ್ವಸ್ ಕಣಂಗೆ ಆ ಕ್ಯಾಮರಾಮನ್ ಪಿ ಕೆ ದಾಸ್ ಅವರು ಅದ್ಭುತವಾಗಿ ಚಿತ್ರ ತೆಗೆದಿದ್ದಾರೆ. ಅದೆಲ್ಲ ಖುಷಿ ನಮಗೆ, ಎಲ್ಲ ಸಂಭ್ರಮವೇ. ಅಷ್ಟೊತ್ತಿಗೆ ನಾವೆಲ್ಲ ಲಾಂಚ್ ಮಾಡಬೇಕಾಳೆ ಎಲ್ಲ ರೆಡಿ ಆಯಿತು, ಇದೆಲ್ಲ ಶಾಲೆ ಶಾಲೆ ತೋರಿಸ್ಬೇಕಂತ ರೆಡಿ ಆಯಿತು. ಎಲ್ಲ ಅನುಮತಿ ಸಿಕ್ಕಿದೆ ನಮಗೆ ಸರ್ಕಾರದಿಂದ, ಆಮೇಲೆ ಸರ್ಟಿಫಿಕೇಟ್ ಆಗಿದೆ, ನವರಂಗದ ಥಿಯೇಟರ್ನಲ್ಲಿ ಶೋ ಆಗಿದೆ,
ಇನ್ನು ಸ್ವಲ್ಪ ಇಲ್ಲೆಲ್ಲ ಟಾಕೀಸಿಗೆ ಬಿಡೋಣ, ಆಗ ವಿನಾಕಿ ಟಾಕೀಸಲ್ಲ ನಾವು ಇದಿರಲಿಲ್ಲ, ಬಿಡೋಣ ಅಂತ ಹೇಳುವಾಗ ಕೊರೋನಾ ಅಂತ ಒಂದು ಹೊಸ ಕಾಯಿಲೆ ಕಾಣಿಸ್ಕೊಂಡ್ಬಿಡ್ತು, ಲಾಕ್ಡೌನ್ ಆಯಿತು, ನಮ್ದೆಲ್ಲ ಏನು ಇದಿತ್ತು ಹೋಯ್ತು. ಈಗ ಈಗ ಅದನ್ನು ಹೇಗೆ ಪ್ರದರ್ಶನ ಮಾಡಬೇಕು? ಅದು ಅದನ್ನಾದ ಮೇಲೆ ತಮ್ಮ 2 ವರ್ಷ ಎಂತ ಮಾಡ್ಲಿಕ್ಕೆ ಆಗಿಲ್ಲ. ಈಗ ಅದನ್ನು ಮತ್ತೆ ಕೈಗೆ ಎತ್ತುಕೊಂಡಿದ್ದೇವೆ. ಈಗ ನಾವು ಲಾಸ್ಟ್ ಇಯರ್ ಪುನಃ ಕೇಳ್ತು ಶಾಲೆಗಳಿಗೆ, ನಮ್ದು 2 ಯೋಜನೆ ಇತ್ತು. ಒಂದು, ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ತೋರಿಸ್ಬೇಕಂತೇಳಿ, ಯಾಕಂದರೆ ಇದು ಚೈಲ್ಡ್ ಓರಿಯೆಂಟೆಡ್, ಆತ್ಮವಿಶ್ವಾಸದಿಂದ ಒಂದು ಕಲಿಕೆಯಲ್ಲಿ ಹಿಂದುಳಿದ ಮಗು ಕೂಡ ಯಾವ ರೀತಿ ಸಾಧನೆ ಮಾಡ್ಬೋದು ಎಂಬುದನ್ನು ಹಿಂದಿರುವಂಥ ಒಂದು ದೊಡ್ಡ ಕತೆ. ಮತ್ತು ಯಕ್ಷಗಾನದ ತುಂಬ ಗುಂಗಿದೆ, ಇಡೀ ಸಿನಿಮಾದ ಉದ್ದಕ್ಕೂ ಯಕ್ಷಗಾನದ ಒಂದು ಗುಂಗಿಟ್ಕೊಂಡು, ಯಕ್ಷಗಾನದ ಹಿನ್ನೆಲೆ ಇಟ್ಟುಕೊಂಡು, ಆಮೇಲೆ ಕಾರಂತರ ಕಾದಂಬರಿನ ಇಟ್ಕೊಂಡು, ಥೀಮ್ ಪಾರ್ಕನ್ನು ಬಳಸ್ಕೊಂಡು, ಹೀಗೆ ಇಟ್ಕೊಂಡು ಇಡೀ ಮಕ್ಕಳಿಗೆ ತೋರಿಸ್ಬೇಕೆಂಬ ಒಂದು ದೃಷ್ಟಿಯಿಂದ ಮತ್ತೆ ಆ ಪ್ರಾಜೆಕ್ಟನ್ನು ಪುನಃ ತಗೊಂಡಿದ್ದೇವೆ. ಸರ್ಕಾರಕ್ಕೆ ಮತ್ತೆ ಕೇಳಿದ್ದೇವೆ, ಕಳಿಸಲು ನಮಗೆ ಕಾರಣ ಕೊಟ್ಟು ಒಂದೇ, ಅನುಮತಿ ಲಾಸ್ಟ್ ಹಾಕಿದ್ದು, ನಿಮಗೆ ಕರೋನಾದಿಂದಾಗಿ ಶಾಲೆಯಲ್ಲಿ ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮತ್ತೆ ಈಗ ನಾವು ಅದಕ್ಕೆ ಅದರ ಹಿಂದೆ ಹೊರಟಿದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ಇದನ್ನು ಪ್ರದರ್ಶನ ಮಾಡಬೇಕು, ನೋಡು ಮಕ್ಕಳು ನೋಡಬೇಕು, ಮತ್ತು ನಮ್ಮದೇ ಇಲ್ಲಿ ಹತ್ತಿರದ ಟಾಕೀಸ್ಗಳಲ್ಲಿ ಬಿಡುಗಡೆ ಮಾಡಬೇಕು, ನಮ್ಮ ಕಾರಂತ ಮಿನಿ ಥಿಯೇಟರ್ ಹೋಮ್ ಥಿಯೇಟರಲ್ಲಿ ಕೂಡ ಉಚಿತವಾಗಿ ತೋರಿಸ್ಬೇಕಂತ ಇದು ನಮ್ಮ ಪ್ಲ್ಯಾನ್ ಇದೆ. ಪ್ರೀಮಿಯರ್ ಶೋ ಮಾಡಿಕೊಂಡು ಎಲ್ಲರನ್ನ ಕರೆದು ಒಮ್ಮೆ ತೋರಿಸ್ಕೊಂಡು, ಮತ್ತು ಚಿಲ್ಡ್ರನ್ ಇದು ಭಾಳ ಇಷ್ಟ ಅಂದರೆ ಚಿಲ್ಡ್ರನ್ ಕ್ಯಾಟಗರಿಯಲ್ಲಿ ಇದಕ್ಕೆ ಸರ್ಟಿಫಿಕೇಟ್ ಸಿಕ್ಕಿದೆ, ಅದು ಭಾಳ ರ್ಯಾರ್. ಮಕ್ಕಳ ಸಿನಿಮಾ ಅಂತ ಸಿಗೋದು ಭಾಳ ಅಪೂರ್ವವಾದಂಥ, ಹಾಗಾಗಿ ನಮ್ಮ ಆ ಕಮಿಟಿಯವರು ಆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇದು ಮಕ್ಕಳ ಸಿನಿಮಾಕ್ಕೆ ಅರತಿರುವಂಥ ಸಿನಿಮಾ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನಮಗೊಂದು ಭಾಗ್ಯ. ಈ ಹಾಗಾಗಿ ಈ ಮಳೆ ಸ್ಟಾರ್ಟ್ ಆಗ್ತದೆ, ಈ ಮಳೆಯ ಜೊತೆಯಲ್ಲಿ ಈ ಸುಗಂಧಿಯ ಒಂದು ಅಭಿಯಾನ ಕೂಡ ಮಳೆ ಶುರು ಮಾಡಬೇಕಂತ ತುಂಬ ಆಸೆ ಇದೆ. ಎಲ್ಲರೂ ಕೂಡ ಏನೋ ವೀಕ್ಷಕರಿದ್ದೀರಿ, ಎಲ್ಲ ಅಭಿಮಾನಿಗಳಿದ್ದೀರಿ, ಕಾರಂತ ಅಭಿಮಾನಿಗಳಿದ್ದೀರಿ, ನೀವೆಲ್ಲರೂ ಕೂಡ ನಮಗೆ ಬೆಂಬಲವನ್ನು ಕೊಡಬೇಕು, ನಮ್ಮ ಹಂಬಲಕ್ಕೆ ನೀವು ಬೆಂಬಲ ಕೊಡಬೇಕು. ಒಂದು ಹೊಸ ಪ್ರಯತ್ನ, ಯಾಕೆಂದರೆ ಶಿಕ್ಷಕರೇ ಮಾಡಿದ ಸಿನಿಮಾ ಇದು. ಇಲ್ಲಿ ಚಿತ್ರ, ಕತೆ ಜಿ ಮೂರ್ತಿ ಇದು ಬರೆದಿರ್ಬೋದು, ಸಂಭಾಷಣೆ ಬರೆದು ಶಿಕ್ಷಕರೇ, ಸತೀಶ್ ವಡ್ಡಸಿ ಅವರು ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ, ಮತ್ತು ನಾನು ಅವರು ಶಿಕ್ಷಕರೇ, ಮತ್ತು ಇದರ ಹಿಂದೆ ನಿಂತವರೆಲ್ಲ ಶಿಕ್ಷಕರೇ. ಹಾಗಾಗಿ ಶಿಕ್ಷಕರು ನಿರ್ಮಿಸಿದಂಥ ಒಂದು ಈ ಸಿನಿಮಾ ಇದು. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕು. ಶಿಕ್ಷಕರಿಂದ ಮಾತ್ರಕ್ಕಲ್ಲ, ಎಲ್ಲರೂ ಸಹಕಾರ ಕೊಟ್ಟಾಗ ಮಾತ್ರ ನಾವು ಇವತ್ತು ಏನು ಹೇಳಿ ಕೊಟ್ಟಿದ್ದೀವಿ ಸಿನಿಮಾದ ಮಾಧ್ಯಮದ ಮೂಲಕ. ಬರೀ ಶಿಕ್ಷಣವೆಂದರೆ ಬರೀ ಓದು ಬರ ಅಲ್ಲ, ಅದರ ಆಚೆ ತುಂಬ ಬೆಳಿಲಿಕ್ಕೆ ಅವಕಾಶ ಇದೆ. ಮತ್ತೇನು ಇವತ್ತು ಹೊಸ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ, ಅದಕ್ಕೆ ಅನುಗುಣವಾಗಿ ಕೂಡ ಇವತ್ತು ಇದೆ. ಬರೀ ಓಬಲೆ ಅಲ್ಲ, ಓದೋದು ಬರೆಯೋದು ಲೆಕ್ಕ ಹಾಕೋದಲ್ಲ, ಅದರ ನಂತರದ ಬದುಕು ಹಸನಾಗಲಿ ಬೇಕಾದರೆ ಒಳ್ಳೆಯ ವಿಷಯಗಳಿವೆ ಅಂತೇಳಿ ಈ ಸಿನಿಮಾ ಹೇಳ್ತದೆ ಸರ್. ಸರ್, ಈಗ ನೀವು ಬೇರೆ ಎಲ್ಲ ಕ್ಷೇತ್ರದಲ್ಲೂ ಓಡಿಸ್ಕೊಂಡಿದ್ರಿ, ಈಗ ಸಾಹಿತ್ಯ, ಸಂಘಟನೆ, ಇದು ಭಾಷಣದ ಇದರಲ್ಲ ಇರ್ಬೋದು, ಆದರೆ ಈ ಸಿನಿಮಾ ಅನ್ನೋದು ನಿಮಗೂ ಹೊಸದಾಗಿತ್ತು ಅಂತೇಳಿ ನನಗೆ ಅನಿಸುತ್ತೆ. ಅದರ ಅನುಭವಗಳು ಹೇಗಿತ್ತು ಸುಗಂಧಿಯ ಜೊತೆಗೆ? ನಮಗೆ ಸಿನಿಮಾ ಮಾಡಬೇಕಂತ ಒಂದು ಹುಚ್ಚಿದ್ದಿತ್ತು, ಹಾಡಿಭೂತ ದೇವ ಇಟ್ಕೊಂಡು ಹಾಡಿಭೂತ ಮಾಡಬೇಕಂತ ಹುಚ್ಚಿದ್ದಾಗ. ಅದು ನಮಗೆ ಗೊತ್ತಿಲ್ಲ, ಈ ಗಾಂಧಿನಗರದ ಪರಿಚಯವೇ ಇಲ್ಲ, ಅದು ಹೆಂಗೆ ಯಾವ ರೀತಿಯಲ್ಲಿ ಪಿಕ್ಚರ್ ಮಾಡೋದು. ರಘು ಪಾಂಡೆ ಸ್ವಲ್ಪ ಸಂಪರ್ಕ ಇತ್ತು ಅವ್ರದ್ದು, ಅವ್ರು ಸ್ವಲ್ಪ ನಮ್ಗೆ ಹೀಗೆಲ್ಲ ಹೇಳ್ತಾಯಿದ್ರು, ಹೇಗೆ ಹೋಗೋದು ಹೇಗೆ ಅಂತೇಳಿ. ಆಗ ಮೂರ್ತಿ ನಮಗೆ ತುಂಬ ದಾರಿದೀಪ ಕೆಲಸ ಮಾಡಿದ್ದಾರೆ, ಮಾರ್ಗದರ್ಶನವಾಗಿ ಮಾಡಿದ್ದಾರೆ. ಹಾಗಾಗಿ ನಮಗೆ ಗೊತ್ತಿಲ್ಲದ ಕ್ಷೇತ್ರ ನಾವೊಂದು ಇಳಿದಿದ್ದೇವೆ, ನಮ್ಮ ಕ್ಷೇತ್ರ ಅಲ್ಲ ಅಂತ ನಮಗೆ ಗೊತ್ತಾಗಿದೆ. ಇವತ್ತು ನಮ್ಮ ದಲದ ಕ್ಷೇತ್ರದಲ್ಲಿ ನಾವೊಂದು ಹೆಜ್ಜೆ ಇಟ್ಟಿದ್ದೇವೆ, ಬಟ್ ಇವತ್ತು ಅನುಭವ ಆಗಿದೆ. ಇವತ್ತು ನಾನು ಹೇಳ್ತೇನೆ, ಯಾರು ಬೇಕಾದರೂ ಸಿನಿಮಾ ಮಾಡ್ಬೋದು. ನಾನಿವತ್ತು ಮಾರ್ಗದರ್ಶನ ಮಾಡಬಲ್ಲೆ, ನೀವು ಹೇಗೆ ಎಲ್ಲೆಲ್ಲಿ ಅದನ್ನು ಉಳಿಸ್ಲಿಕ್ಕಾಗತ್ತೆ, ಲೊಕೇಶನ್ ಹೇಗಿರಬೇಕು, ಲೊಕೇಶನ್ ಹೇಗಿರಬೇಕು, ಯುನಿಟ್ ಹೇಗೆ ಬಳಸ್ಕೊಳ್ಬೇಕು, ಯಾವ ಯುನಿಟನ್ನು ಬಳಸ್ಕೊಳ್ಬೇಕು, ಅದೆಲ್ಲ ನನಗೆ ಇವತ್ತು ಪಾಠ ಕಲಿಸ್ಕೊಟ್ಟಿದೆ. ಇದೊಂದು ಸುಗಂಧಿ ನನಗೆ ಪಾಠ ಕಲಿಸ್ಕೊಟ್ಟಿದೆ, ತುಂಬ ದೊಡ್ಡ ಪಾಠ ಅದು. ಜೀವನದ ಉದ್ದಕ್ಕೂ ಗರ್ಭದಿಂದ ಗೋರಿಯವರೆಗೆ, ಆ ತೊಟ್ಟಿಲಿನ ಚಟ್ಟದವರೆಗೆ ನೆನಪಿಡುವಂಥ ದೊಡ್ಡ ಪಾಠವನ್ನು ಸುಗಂಧಿ ಕೊಟ್ಟಿದೆ, ಮತ್ತು ಖುಷಿ ಕೂಡ ಸಂಭ್ರಮ ಕೂಡ ಕೊಟ್ಟಿದೆ. ಹಾಗಾಗಿ ಮುಂದೆ ಏನು ಮಾಡಬೇಕು, ಹೇಗೆ ಇಡಬೇಕು, ನಮಗೊಂದಿನ್ನೂ ಕನಸಿದೆ. ಆ ಸುರೇಂದ್ರ ಶೆಟ್ಟಿ ಅವರ ಒಂದು ಕನಸಿತ್ತು ಹಾಡಿಭೂತ ಆಗಬೇಕಂತೇಳಿ. ಇದೆಲ್ಲ ಮುಗಿದ ಮೇಲೆ ಮತ್ತೆ ನಾವು ಹಾಡಿಭೂತವನ್ನು ಕೈಗೆತ್ತಿಕೊಳ್ಬೇಕಂತ ಒಂದು ಎಲ್ಲೋ ಒಂದು ಸಣ್ಣ ಆಸೆ ಇದೆ, ನೋಡ್ಬೇಕು ಹೇಗಾಗತ್ತೆ ಅಂತ ನೋಡ್ಬೇಕಷ್ಟೇ. ಬಹುಶಃ ಸಿನಿಮಾ ಕ್ಷೇತ್ರದಲ್ಲಿ ಒಂದು ಸ್ವಂತ ಬ್ಯಾನರ್ನಲ್ಲಿ ಒಂದು ಸಿನಿಮಾ ನಿರ್ಮಾಣ ಮಾಡ್ತಿರೋದು ಈ ಭಾಗದಲ್ಲಿ ಹೊಸ್ತು ಅಂತ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳಿ. ಖಂಡಿತ, ನಾವು ಯೋಚನೆ ಮಾಡಿದಾಗೆ ಒಂದು ನಮ್ಮದೊಂದು ಬ್ಯಾನರ್ ಆಗಬೇಕಂತೇಳಿ ನೆನಪು ಮೂವೀಸ್ ಕೋಟಾ ಅಂತ ಪ್ರೈವೇಟ್ ಕಂಪ್ನಿ ಮಾಡ್ಕೊಳ್ತು, ಅದರ ಹೆಸರನ್ನು ಫಿಲ್ಮ್ ಚೇಂಬರ್. ಇದು ಅಧಿಕೃತ ಸಂಸ್ಥೆ, ಇದು ಫಿಲ್ಮ್ ಚೇಂಬರಲ್ಲೂ ನೋಂದಣಿಗೊಂಡಿದೆ ಮತ್ತು ವಾಣಿಜ್ಯ ನಿರ್ಮಾಪಕ ಸಂಘದಲ್ಲೂ ಕೂಡ ನೋಂದಣಿಗೊಂಡಂಥ ಸಂಸ್ಥೆ. ಹಣದೊಡೆ ಸ್ವಲ್ಪ ಕಟ್ಟಬೇಕಾದ್ರೂ ಕೂಡ, ಆದರೂ ಕೂಡ ನಮಗೆ ರಿವಿ ಅದು ಅಂದರೆ ನಮಗೆ ಅಂದರೆ ಅಧಿಕೃತವಾಗಬೇಕಂತೇಳಿ ಇವತ್ತು ನಾವು ತುಂಬ ಶಾರ್ಟ್ ಫಿಲ್ಮ್ ಕೂಡ ಶುರು ಮಾಡಿದೆ. ಈಗ ಕುದುರು ಅಂತ ಶಾರ್ಟ್ ಫಿಲ್ಮ್ ಮಾಡ್ಕೊಂಡಿದ್ದೀವಿ, ಬಾಲು ಅಂತ ರೆಡಿಯಾಗಿದೆ, ಮತ್ತೆ ಗಾಂಧಿ ಅಂತ, ಇದೆಲ್ಲ ಈಗ ಒಂದೇ ಸಾಲಾಗಿ ನಾವು ಬಿಡುಗಡೆ ಮಾಡಲಿಕ್ಕಿದ್ದೀವಿ. ಸೊ ಹಾಗಾಗಿ ನಮಗೆ ಒಂದು ಕೋಟದಲ್ಲಿ ಒಂದು
ಬ್ಯಾನರ್ ಆಗಬೇಕು ಅಂತ ಒಂದು ಪ್ರೊಡಕ್ಷನ್ ಇರಬೇಕಂತ ಯೋಚನೆ ಮಾಡಿಕೊಂಡು ನೆನಪು ಮೂವೀಸ್ ಕೋಟ ಅಂತ ಒಂದು ಬ್ಯಾನರ್ನ ಶುರು ಮಾಡ್ಕೊಂಡಿದ್ದೀವಿ. ಇದು ನಮಗೆ ಮಾತ್ರ ಅಲ್ಲ, ಯಾರಾದರೂ ಉತ್ಸುಕರು ಇದ್ದರೂ ಕೂಡ ನಮ್ಮ ಬ್ಯಾನರಲ್ಲಿ ನೀವು ಸಿನಿಮಾ ಮಾಡ್ಬೋದು. ಯಾಕೆಂದರೆ ಒಂದು ಸಿನಿಮಾ ಮಾಡ ಅಲ್ಲಿ ಬ್ಯಾನರ್ಗೆ ಸುಮಾರು ಕೊಡಬೇಕಾಗತ್ತೆ ಅಲ್ಲಿ ಇದಿರುತ್ತೆ. ಇದ್ರ ಜೊತೆಗೆ ತಾವು ಕುಂದಾಪುರ ಕನ್ನಡ ಭಾಷೆ ಬಗ್ಗೆ ಮತ್ತು ಅದರ ಪುಸ್ತಕ ರೂಪದಲ್ಲಿರ್ಬೋದು ಮತ್ತು ಬೇರೆ ಬೇರೆ ಹಂತದಲ್ಲಿ ನೀವು ಅದರ ಅಭಿವೃದ್ಧಿ ಬಗ್ಗೆ ನೀವು ತೊಡಗಿಸ್ಕೊಂಡಿದ್ರಿ, ಅದ್ರ ಬಗ್ಗೆ ಒಂದಿಷ್ಟು ಹೇಳೋದಾದರೆ. ಅದು ನಾನು ನಾವು ವಾಹಿನಿ ಹೋಗ್ಕೊಂಡು ನಾಟಕ ಮಾಡೋ ಶುರು ಮಾಡ್ತು, ಅಲ್ಲಿ ಕುಂದಾಪುರ ಭಾಷೆ ಹಾಕ್ಲಿಕ್ಕೆ ನಾನು ಕುಂದಾಪುರ ಭಾಷೆ ಹಾಕು ಅಂತ ಹೇಳಿದೆ. ಎಂಥ ಮಂಡಿಸಮ ಇತ್ತ ನಿಂಗೆ, ಕುಂದಾಪುರ ಭಾಷೆ ಹಾಕೋಕ್ಕಾಗ ನಾಟಕ ಗೊಬ್ಬೆದ್ದು ಅಂತೇಳಿ. ಇಲ್ಲ, ಒಂದು ಪಾರ್ಟ್ ಹಾಕು ಅಂತೇಳಿ ಪುಂಡು ಪಾರ್ಟಿಗೆ ಚಂದ್ರಕುಂದರ್ ಅಂತ ಇದೆ ಪಡುಕೆರೆಯಲ್ಲಿ, ಇವತ್ತು ಇಲ್ಲಿದೆ ನಂಗೆ ಗೊತ್ತಿಲ್ಲ, ಬೆಂಗಳೂರು ಇರಬೇಕಂತಂದೆ ಚಂದ್ರಕುಂದರ್. ಅವ ಲಾಯ್ಕ್ ಮಾಡಿ ಮಾತಾಡ್ತಾ ಕುಂದಾಪುರ ಭಾಷೆ ಅಂದರೆ ಬಿದ್ದಾಗಡ್ಕೆ ಅಷ್ಟು ಚಂದ ಆ ಪಾರ್ಟ್ ಮಾಡ್ದ. ಎಲ್ಲ ಅವ ಬಂದ ಕೂಡಲೇ ಪುಂಡು 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 ಎಲ್ಲಾದರೂ ಪುಂಡು ಆ ಪುಂಡು ಆ ಪುಂಡು ಅಂತೇಳಿ ಅವ ಅಷ್ಟು ಕ್ಲಿಕ್ ಆದ. ಮತ್ತು ಅವನ ಆ ಉಚ್ಚಾರ ಇತ್ತಲ್ಲ ಕುಂದಾಪುರ ಭಾಷೆ, ಅದು ತುಂಬ ಲಾಯ್ಕ್ ಚಂದ ಚಂದ ಆಗ್ತಾ ಇತ್ತು. ಹಾಗಾಗಿ ತುಂಬ ಜನ ವಿರೋಧ ಮಾಡಿದರು. ಆಮೇಲೆ ಆ ನಾಟಕ ಕಂಡ ಮೇಲೆ ಇವತ್ತು ಇಡೀ ಕುಂದಾಪುರ ಭಾಷೆ ಫುಲ್ ನಾಟಕವೇ ಇದೆ. ಆ ಕಾಲಕ್ಕೆ ಸುಮಾರು ಹೇಳಿದ್ರು 20 ವರ್ಷ ಹಿಂದಿನ ಕತೆ ನಾನು ಮಾಡಿದಾಗ ಎಲ್ಲರೂ ಹೇಳಿದ್ರು ಬೇಡ 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 ಬೇಡ, ಬಟ್ ವಾಹಿನಿ ಹೇಳ್ದು ಮಾಡುವ ಅಂತ ಆಯ್ತೇಳಿ. ಅದು ಸುಮಾರು 50 ಪ್ರಯೋಗ ಕಾಣ್ತು, ನಗೆಯು ಬರ್ಸಿದ ನಾಟಕ 50 ಪ್ರಯೋಗ, ಅದರಲ್ಲೂ ಮುಕ್ಕಾಲು ಭಾಗ ಪುಂಡನ ಪಾತ್ರವೇ. ಮತ್ತು ಅವ ಆಡಿದ್ದೇ ಮಾತಾಗಿತ್ತು, ಕತೆ ಮಾತು ಇಟ್ಕೊಳ್ತಿದ್ದ ಅವ, ನಾಟಕ ಬೇಕು ಕತೆ ಮಾತ್ರ ಇತ್ತಲ್ಲ, ಇಡೀ ಪಾತ್ರ ಅವಂದೇ. ಅವ ಗಾದೆ ತರೋದು, ಡೈಲಾಗ್ ತರೋದು, ಎಲ್ಲಿಂದೆಲ್ಲ ಭಾಷೆ ಲಿಂಕ್ ಮಾಡ್ತಾ ಇದ್ದ ಅವ. ಮತ್ತು ಗಳಿಗಳಿಗೆ ಇವತ್ತು ಹೇಳಿ ಮಾತು ನಾಳೆ ಆಡ್ತಾ ಇರಲಿಲ್ಲ, ಅವ ದೊಡ್ಡ ಪ್ರಭುತ್ವ ಕಲಾವಿದ. ಹಾಗಾಗಿ ಅದೊಂದು ನಮಗೆ ಎಲ್ಲ ಕಡೆ ಕ್ಲಿಕ್ ಆಗ್ತಾ ಇತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಒಂದೊಂದು ಪಾಠ ಸೇರಿಸ್ತು, ಕುಂದಾಪುರ ಭಾಷೆದು ಗಣೇಶ್ ಕುಂಬಾಷೆ ಅಂತ ಅವ್ರು ತೀರ್ಕೊಂಡಿದ್ದಾರೆ, ಅವ್ರು ಕುಡುಕನ ಪಾತ್ರ ಮಾಡ್ತಾ ಇದ್ರು. ಅದೆಲ್ಲ ಒಂದು ಕ್ಲಿಕ್ ಆಗಿ ಕುಂದಾಪುರ ಭಾಷೆ ಹೆಸರುವಾಯಿತು, ತುಂಬ ಸೂಪರ್ ಹಿಟ್ ಆಯ್ತು ಆ ಕಾಲಕ್ಕೆ. ಆಮೇಲೆ ನಿಧಾನವಾಗಿ ಎಲ್ಲರೂ ಕೂಡ ಇವತ್ತು ಏನು ಹೇಳ್ತಾ ಇದ್ದಾರೆ ನೋಡಿ, ಎಲ್ಲರೂ ಕುಂದಾಪುರ ಭಾಷೆ ನಾಟಕ ತಗೊಂಡ್ಬಂದಿದ್ದಾರೆ. ಇವತ್ತು ಇಡೀ ನಾಟಕವೇ ಕುಂದಾಪುರ ಭಾಷೆಯಲ್ಲಿ ಆಡ್ತಾ ಇದ್ದಾರೆ. ತದನಂತರ ನಾನು ಕುಂದಾಪುರ ಭಾಷೆಯಲ್ಲಿ ಹೊಸ ಹೋಗು ಗಾದೆಯನ್ನು ಸಂಗ್ರಹ ಮಾಡಿದೆ. ಆಮೇಲೆ ನಿಧಾನವಾಗಿ ನಾವು ಕುಂದಾಪುರ ಭಾಷೆಯ ಬೇರೆ ಬೇರೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಇಲ್ಲಿ ಥೀಮ್ ಪಾರ್ಕ್ ಬಂದ ಮೇಲೆ ನಾನು ಏನು ಮಾಡಿದೆ, 2010 ಕಾಂಬ ಶುರು ಮಾಡಿದೆ. 2009 ಕಾಂಬ ಮಾಡಿದ ಕೂಡಲೇ ಎಲ್ಲ ಇಡೀ ಸಮಾರಂಭ ಕುಂದಾಪುರ ಭಾಷೆ, ಯಾರೊಬ್ಬರು ವಿಜಯಬಲ್ಲಾಡು ಸಹಿತ ಎಲ್ಲರೂ ಕೂಡ ಕುಂದಾಪುರ ಭಾಷೆಯಲ್ಲೇ ಮಾತಾಡಬೇಕು, ಬೇರೆ ಯಾವ ಭಾಷೆಯಲ್ಲಿ ಮಾತಾಡೋಕ್ಕಿಲ್ಲ. ಅಲ್ಲ, ಯಕ್ಷಗಾನ ಕೂಡ ಕುಂದಾಪುರ ಭಾಷೆಯಲ್ಲ. ಎಮ್ಮನ್ ಮಧ್ಯಸ್ಥರಿದ್ರು, ಸರ್ ಅತ್ತ ಸರ್ ಮಾಡಿ ಕಾಂಬಲ್ಲ ಸರ್, ಯಕ್ಷಗಾನ ಕೂಡ ಕುಂದಾಪುರ ಭಾಷೆಯಲ್ಲೇ ಆಯಿತು. ಆಮೇಲೆ ಎಲ್ಲ ನಿರೂಪಣೆ ಸಹಿತ, ಇವತ್ತೇನು ನಾವು ಗ್ರಂಥಸಗ ನಿರೂಪಣೆ ಸಹಿತ ಎಲ್ಲ ಕುಂದಾಪುರ ಭಾಷೆಯಲ್ಲೇ ಅದು ಆಯಿತು. ಅದು ಖುಷಿ ಕಂಡು ನೆಕ್ಸ್ಟ್ 2010 ಪುನಃ ಕಾಂಬ ಮಾಡಿ ಸ್ವಲ್ಪ ಚೇಂಜ್ ಮಾಡ್ತು. ಅದು ಅಲ್ಲಿಂದ ಒಂದು ಅದು ಎಲ್ಲರೂ ಗಮ್ಮತ್ತು ಹೇಳ್ರಿ, ಅದನ್ನು ಉಡುಪಿ ಚಾನಲ್ ಅವರು ಲೈವ್ ಮಾಡಿದರು. ಈ ಭಾಷೆ ಕೇಳಿ ಆ ಬದಿಯವರಿಗೆ ಅದು ಎಂತಂದು ಗೊತ್ತಾಗ್ತಿಲ್ಲಂತೆ. ಆ ಬದಿಯವರಿಗೆ ಅದು ಎಂತಂದು ಇವ್ರು ಎಂತ ಮಾತಾಡಿ ಎಂತ ಹೇಳ್ತಾರೆ ಅಂತ ಕೆಲವು ಭಾಷೆ ಗೊತ್ತಾಗ್ತಿಲ್ಲ, ಹೇಗೆ ನಮ್ಮ ತುಳು ಕೆಲ ಗೊತ್ತಾಗ್ತಿಲ್ಲ. ಅದು ಒಂದು ಪ್ರಯೋಗ ಆಯಿತು. ಅದನ್ನು ನೆಕ್ಸ್ಟು 3 ಬಾರಿ ಹೊಯ್ಕು ಬರ್ಕ ಅಂತೇಳಿ ನಮ್ಮ ಪಿ ವಿ ಉಡುಪರು ಮತ್ತು ಅವರ ತಂಡದವರು ಹಳೆದ ಸಂಘ ಬಸರದಲ್ಲಿ 3ನೇ ಸಮ್ಮೇಳನ ಕುಂದಾಪುರ ಕನ್ನಡದ 3ನೇ ಸಾಹಿತ್ಯ ಸಮ್ಮೇಳನ ಆಯಿತು. ಅದರ ನಂತರ ಮುಂದುವರಿಸಲಿಕ್ಕೆ ನಮಗೆ ಆಗಲಿಲ್ಲ, ಇನ್ನೂ ಆಸೆ ಇದೆ ಅದು ಮುಂದುವರಿಸ್ಬೇಕಂತೇಳಿ. ಆಮೇಲೆ ನಾನೇನು ಮಾಡಿದೆ, ಕುಂದಾಪುರ ಭಾಷೆ ಸಿಬ್ಲು ಅಂತ ಒಂದು ಸರಣಿ ಶುರು ಮಾಡಿದೆ ನಮ್ಮ ಉಡುಪಿ ಚಾನಲಲ್ಲಿ. ಆಮೇಲೆ ಈ ಕುಂದಾಪುರ ನಾನು ಅದರ ಟಿ ವಿಯಲ್ಲಿ ಉದಯ ಟಿ ವಿಯಲ್ಲಿ ಹರಟೆ ಕಾಣ್ತಾ ಇದ್ದೆ. ಆಗ ನನಗೊಂದು ಆಸೆ ಆಯಿತು, ನಾವು ಯಾಕೆ ಕುಂದಾಪುರ ಭಾಷೆಯಲ್ಲಿ ಹರಟೆ ಮಾಡಬಾರ್ದು ಅಂತ ಶುರು ಮಾಡಿಕೊಂಡ್ವಿ. ಸರ್ ಏನು ಮಾಡೋಣ, ಕುಂದಾಪುರ ಭಾಷೆ ಆಗುತ್ತಿಲ್ವಾ? ಸತೀಶ್ ವಡ್ಡಸೆಯವರು, ಆಮೇಲೆ ಸುಪ್ರೀತ ಪುರಾಣಿಕು, ಪ್ರಭಾಕರ್ ಕುಂದರು, ಆಮೇಲೆ ಆಲ್ವಿನ್ ಅಂದಾದೆ, ಜಯರಾಮ್ ಶೆಟ್ಟಿ, ಆಮೇಲೆ ತನುಜಾ ಕೋಟೇಶ್ವರ, ತುಂಬ ಜನ ನಮ್ಮಲ್ಲಿ ಸೇರಿ ಮಂಜುಳಾ ತೆಕ್ಕಟ್ಟೆ, ಹೀಗೆ ಪ್ರತಿಮಾ ಎಡ್ತಾಡಿ, ಇವರೆಲ್ಲಿಗೆ ಮಾತಾಡ್ಕೊಳ್ತು ನೋಡಿ, ಯಾಕೆ ಮಾಡೋಕ್ಕಾಗೋದಿಲ್ಲ. ಅಲ್ಲ, ನಗಾಡ್ತೇನೋ ಮಾರ್ರೆ, ಎಲ್ಲ ಅಂದರೆ ನಗಾಡೋದೇ ಜಾಸ್ತಿ, ಆ ವಿಷಯ ಕೂಡ ಹಾಗೆ ಇರ್ತಿತ್ತಲ್ಲ ಕಡೆ. ಇಲ್ಲಿ ಕೂಡ ಜಿಲ್ಲಾ ಸಮ್ಮೇಳನದಲ್ಲಿ ಯಾಕೆ ಮಾಡ್ಬೋದು, ಜಿಲ್ಲಾ ಸಮ್ಮೇಳನದಲ್ಲೇ ಮಾಡ್ತು. ತುಂಬ ಜನ ಹೇಳಿದರು ಇದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಈಗ ನಾವು ಗಮ್ಜಲ್ ಅಂತ ಹರಟೆಯನ್ನು ಕುಂದಾಪುರ ಭಾಷೆ ಉಳಿಬೇಕಾದರೆ ಭಾಷೆ ಬಳಸಬೇಕು, ನೀವು ಭಾಷೆ ಬಳಸದೇ ಇದ್ದರೆ ಭಾಷೆ ಉಳಿದಿಲ್ಲ ಅಂತೇಳಿ ಕುಂದಾಪುರ ಭಾಷೆ ಶುರು ಮಾಡ್ಕೊಂಡಿದ್ದೇವೆ. ಈಗ ಎಲ್ಲಾದರೂ ಕೂಡ ಹರಟೆಯನ್ನು ಮಾಡ್ತಾ ಇದ್ದೇವೆ ಕುಂದಾಪುರ ಭಾಷೆಯಲ್ಲಿ. ಸರ್, ಇನ್ನೊಂದು, ಈಗ ನಾವಿರುವ ಸ್ಥಳ ಈಗ ಕಾರಂದ ಥೀಮ್ ಪಾರ್ಕ್, ಇದು ಒಂದು ಕಾರಂತರ ಬದುಕಿನ ಪಯಣವನ್ನು ಒಂದು ಒಂದು ಗುರುತಾಗಿ, ಒಂದು ಗಟ್ಟಿ ಗುರುತಾಗಿ, ಶಾಶ್ವತವಾಗಿಸುವ ಕೆಲಸವನ್ನು ನೀವು ಮತ್ತು ಒಂದು ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ತಮ್ಮ ಪಾತ್ರವು ಕೂಡ ಬಹುಮುಖ್ಯವಾದದ್ದು ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೇನೆ, ಅದ್ರ ಬಗ್ಗೆ ಹೇಳೋದಾದರೆ. ಕಾರಂತ ಹುಟ್ಟೂರು ಪುರಸ್ಕಾರ ಮಾಡ್ತಾ ಇದ್ದೀವಿ, ನೀವು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಿದರು. ಫಸ್ಟ್ ಪ್ರಥಮ 2005 ಶಾಂಭವ ಶಾಲೆಯಲ್ಲಿ ಆ ಹುಟ್ಟೂರು ಪುರಸ್ಕಾರ ಆಗ್ತಿತ್ತು, ಪಂಚಾಯತ್ವರು ಮಾಡ್ತಾ ಇದ್ರು. ನನಗೊಂದು ನಿರೂಪಣೆ ನೀವೇ ಅಂತ ಹೇಳಿಬಿಟ್ರು. ಆಯ್ತು, ನಿರೂಪಣೆ ನಾನು ಮಾಡ್ತೇನೆ ಅಂತ ಹೇಳಿ. ಸರಿ, ನಿರೂಪಣೆ ಒಂದು ಸ್ಟೇಜ್ ಸೆಟ್ಟಿಂಗ್ ನಿಂದೆ ಅಂತ ಹೇಳಿ. ಸ್ಟೇಜ್ ಸೆಟ್ಟಿಂಗ್ ನಂದೆ ಅಂತ ಆಯಿತು. ಕಡೆ ಜನ ಎಲ್ಲ ಈ ಒಟ್ಟು ಮಾಡೋದು, ಜನ ನಿಂದೆ ಅಂತ ಹೇಳಿ. ಸೊ ಎಲ್ಲ ಆದಮೇಲೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪಂಚಾಯಿತು ಮತ್ತು
ಕಾರ್ಯ ಜನ್ಮೋತ್ಸವ ಸಮಿತಿ ಅಂತ ಮಾಡಿದರು. ಉಪೇಂದ್ರ ಸ್ವಾಮೀಜಿ ಅವರು, ನಾವೆಲ್ಲ, ಯು ಎಸ್ ಶೆಣೆಯವರು, ಡಾಕ್ಟರ್ ರಾಘವೇಂದ್ರ ಉರಾಡ್ ಅವರು, ನಮ್ಮ ನಡುವೆ ಇಲ್ಲ, ಡಾಕ್ಟರ್ ರಾಘವೇಂದ್ರ ಉರಾಡ್ರೆ ಮನೇಲಿ ನಮ್ಮದು ಹೆಡ್ ಆಫೀಸ್, ಅಲ್ಲೇ ಮೀಟಿಂಗ್ ಆಗೋದು. ಅಲ್ಲಿ ಎಲ್ಲ ಕೂತ್ಕೊಂಡು ಈ ಕಾರಂತ ಹುಟ್ಟೂರ ಪುರಸ್ಕಾರವನ್ನು ಕೊಡಲಿಕ್ಕೆ ಶುರು ಮಾಡಿತ್ತು. ದೊಡ್ಡ ಜವಾಬ್ದಾರಿ ಇದು, ಅಲ್ಲಿ ಅನ್ನ ರೆಡಿ ಮಾಡೋದೆಲ್ಲ ನನಗೆ ಬರ್ತಾಯಿತ್ತು. ನಮಗೊಂಥರ ಖುಷಿ, ಟೀಮ್ ತಂಡ ತುಂಬ ಚೆನ್ನಾಗಿತ್ತು. 2005-06 ಯಡಿಯೂರಪ್ಪ ಅವರು ಬಂದರು. ಯಡಿಯೂರಪ್ಪ ಬಂದಾಗ ನಾವಿಲ್ಲಿ ನಮ್ಮ ಥೀಮ್ ಪಾರ್ಕ್ ಮಾಡಬೇಕಂತ ಇದೆ ಅಂತ ಹೇಳಿದ್ರು. ಅವರಲ್ಲಿ ಸ್ಯಾಂಕ್ಷನ್ ಅಂತ ಬಂದರು, ರವಿ ಬೆಳಗೆರೆ ಆಗ ಬಂದಿದ್ದರು, ಅಲ್ಲಿ ಬರೆದು ಹೋದರು. 2011 ಈ ಥೀಮ್ ಪಾರ್ಕ್ ಆದಾಗ ನಾನು ಹೇಳಿದೆ, ಅದರ ಜವಾಬ್ದಾರಿ ನರೇಂದ್ರ ಕುಮಾರ್ ನಿಮ್ಮ ಜವಾಬ್ದಾರಿ, ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ತೆರೆದುಕೊಳ್ಬೇಕು, ಅದು ನೀನು ಮಾಡಿದ್ದ ಅಂತ ಹೇಳಿಬಿಟ್ರು. ಆಗ ನನಗೆ ಧೈರ್ಯವಾಗಿ ನಿಂತವರು ಇಬ್ಬರು, ಒಂದು ಆನಂದ್ ಸಿಕ್ಕುಂದರ್ ಅವರು, ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಾವು ನಿಮ್ಮ ಹಿಂದೆ ಇದ್ದೇವೆ, ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿದರು. ಸರಿ, ನಾವಿಲ್ಲಿ ಬೇರೆ ಬೇರೆ ಯೋಜನೆಯನ್ನು ಮಾಡ್ತಾ ಮಾಡ್ತಾ ಬಂತು. ಆಮೇಲೆ ಅಲ್ಲಿಂದ ಏನು ಮಾಡಿದೆ, ನಾವು ಅಲ್ಲಿ ಶಾಂಭವಿ ಶಾಲೆಯಲ್ಲಿ ಕೊಡೋದು ಬೇಡ, ಇಲ್ಲಿ ಥೀಮ್ ಪಾರ್ಕ್ ಆಗಿದೆಯಲ್ಲ, ಇಲ್ಲೇ ಕೊಟ್ಬಿಡೋಣ ಅಂತೇಳಿ ಇಲ್ಲಿಂದ ಪ್ರಶಸ್ತಿ ಕೊಡೋ ಶುರುವಾಯಿತು. ಆಗ ಜಯಂತ ಕಾಯ್ಕಿಣಿ, ನಮ್ಮದು 10ನೇ ವರ್ಷ ಆದಾಗ ಜಯಂತ ಕಾಯ್ಕಿಣಿಯವರಿಗೆ ಪುರಸ್ಕಾರ ಕೊಟ್ಟಿತ್ತು. 1 ತಿಂಗಳು ಕಾರ್ಯಕ್ರಮ ಮಾಡಿತ್ತು, ಗುಂಜನಾ ಅಂತೇಳಿ 1 ತಿಂಗಳು ಕಾರ್ಯಕ್ರಮವನ್ನು, ಒಂದು ಪ್ಲೇಸಲ್ಲಿ 1 ತಿಂಗಳ ಕಾರ್ಯಕ್ರಮ ಅಂತ ಎಲ್ಲೂ ಇಲ್ಲ, ಪ್ರತಿನಿತ್ಯವೂ ಕಾರ್ಯಕ್ರಮ, ಅಷ್ಟು ಕಾರ್ಯಕ್ರಮ ಮಾಡ್ತು. ಸೊ ಆಮೇಲೆ ಈಗ ಎಲ್ಲ ಏನಾಗಿದೆ, ತುಂಬ ಕಡೆ ಸಪೋರ್ಟ್ ಚೆನ್ನಾಗಿದೆ, ಎಲ್ಲರ ಬೆಂಬಲ ಒಳ್ಳೆಯದಿದೆ, ಥೀಮ್ ಪಾರ್ಕಲ್ಲಿ ಹೊಸ ಹೊಸ ಯೋಚನೆ ಬರ್ತಿದೆ, ನಾವು ಕನಸು ಕಾಣ್ಬೋದು. ಅದಕ್ಕೆ ತುಂಬ ಜನ ಬಣ್ಣ ತುಂಬುತ್ತಾರೆ, ಬಣ್ಣ ತುಂಬುದೇ ಇಂಪಾರ್ಟೆಂಟ್, ಹಾಗಾಗಿ ಬಣ್ಣ ತುಂಬೋದರಿಂದ ನಮ್ಮ ಕನಸುಗಳು ಎಲ್ಲರ ಸಹಕಾರದಿಂದ ಸಾಕಾರಗೊಳ್ತಾ ಇದೆ. ಹಾಗಾಗಿ ನಂದೊಂದೇನಿಲ್ಲ, ಅವರು ಟೀಮ್ ಚೆನ್ನಾಗಿದೆ, ಪಂಚಾಯತ್ವರು ನಮಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ, ಏನು ಬೇಕಾದ್ರೂ ಮಾಡ್ರಪ್ಪ ಅಂತೇಳಿ, ಕಡೆಗಡೆ ಕೊಡಲ್ಲ, ಇದು ಹಾಗಿರ್ಬೇಕು ಹಿಂಗಿರ್ಬೇಕು ಹೇಳ್ತಾರೆ ಇವರೆಲ್ಲ. ನೀವು ಕಾರ್ಯಕ್ರಮ ಮಾಡಿ, ನಮ್ಮ ಉದ್ದೇಶ ಒಂದೇ, ಥೀಮ್ ಪಾರ್ಕಲ್ಲಿ ಮುಂದಿನ ಜನಾಂಗಕ್ಕೆ ಕಾರಂತರನ್ನು ಪರಿಚಯಿಸುವಂಥದ್ದು, ನಮಗೆ ಮಕ್ಕಳು ಬರಬೇಕು, ಮಕ್ಕಳಿಗಾಗಿ ತುಂಬ ಶಿಬಿರಗಳು, ಬೇರೆ ಬೇರೆ ಯಕ್ಷಗಾನ ಕಮ್ಮಟ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ. ಹಾಗಾಗಿ ಕಾರ್ಯಕ್ರಮ ಏನು ಸಮಸ್ಯೆ ಇಲ್ಲ, ಎಲ್ಲರ ಸಹಕಾರದೆ, ನಾನು ಇದ ಮಿತ್ತ ಮಾತ್ರ, ಅವರು ನಮಗೆ ಸಪೋರ್ಟ್ ಮಾಡಿದಾಗ ನಾನು ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನೀವು ಏನೇ ಒಂದು ಪ್ರಯತ್ನ ಮಾಡಿದರೂ ಅದರಲ್ಲಿ ಒಂದಿಷ್ಟು ಕ್ರಿಯಾಶೀಲತೆ ಇರುತ್ತೆ. ಸಾಮಾನ್ಯವಾಗಿ ನಿಮ್ಮ ಕಾರ್ಯಕ್ರಮಗಳನ್ನು, ಹೆಸರುಗಳನ್ನು ಕೇಳಿದರೆ ಅಲ್ಲೊಬ್ಬ ಇಲ್ಲೇನೋ ಒಂದು ವಿಶೇಷವಾದ ಹೆಸರಿದೆ ಅಂತೇಳಿದ್ರೆ ಅಲ್ಲಿ ನರೇಂದ್ರ ಕುಮಾರ್ ಕೋಟ ಅವರ ಇನ್ಫ್ಲುಯೆನ್ಸ್ ಇದೆ ಅಂತೇಳಿ ನಾವೆಲ್ಲ ಅಂದ್ಕೊಳ್ತೇವೆ. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನಗಳು ಗೆಲ್ಲಲಿ, ಮತ್ತು ಆ ಮೂಲಕ ಒಂದಿಷ್ಟು ಹೊಸ ಚಿಂತನೆಗಳನ್ನು ಹುಟ್ಟುಕೊಳ್ಳುವಾಗಲಿ, ಒಂದಿಷ್ಟು ಜನರಿಗೆ ಪ್ರೇರಣೆ ಆಗಲಿ ಅಂತೇಳಿ ನಾವು KundapraDotCom ಪರವಾಗಿ ಹಾರೈಸ್ತೇವೆ. ಇಷ್ಟೊತ್ತು KundapraDotCom ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಖಂಡಿತವಾಗಿ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟದಕ್ಕೆ KundapraDotCom, ಒಂದು ಸಾಂಸ್ಕೃತಿಕ ರಾಯಭಾರಿ ಕೆಲಸ ಮಾಡ್ತಾ ಇದೆ, ಒಂದು ಒಳ್ಳೆಯ ಕೆಲಸ, ಸಾಹಿತ್ಯ ಕೆಲಸ ಮಾಡ್ತಿದ್ದೆ. ನನಗೂ ಇವತ್ತು ನನ್ನ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. KundapraDotCom ಪರವಾಗಿ ನಿಮ್ಮ ಒಂದು ಕಿರುಕಾಣಕ್ಕೆ.